ವೆಲ್ಕಮ್ ಟು ಐಡಾಸ್ಪುರಂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಗುರುನಾಥ್ ಕನ್ನೋಳಿ ಹೊಸ ಹೊಸ ವಿನೂತನವಾಗಿ ನಮ್ಮ ಐಡಾಸ್ಪುರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿ ನಿಮಗೆ ವಿವರಣೆ ಸಹಿತ ನೀಡಲು ಹೊರಟಿದ್ದೇವೆ ಕೆ ಪಿ ಎಸ್ ಸಿ ಹಿಡಿದು ಕೆ ಎಸ್ ಪಿ ಕೆ ಎ ಬೋರ್ಡು ಯು ಪಿ ಎಸ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಇವ ಎಲ್ಲ ಇಲಾಖೆಗಳ ಸಂಪೂರ್ಣ ಚರ್ಚೆಯನ್ನು ಮಾಡಿ ವಿವರಣೆ ಸಹಿತ ನೀಡಲು ನಿಮಗೆ ಹೊರಟಿದ್ದೇವೆ ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೆ ಇದ್ದರು ಪ್ಲೀಸ್ ಜಾಯ್ನ್ ಅಸ್ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅದರಿಂದ ಏನು ಉಪಯೋಗ ಅಂತಂದರೆ ಡೈಲಿ ನೂರಕ್ಕಿಂತ ಹೆಚ್ಚು ಟಾಪಿಕ್ ವೈಸ್ಕಿಜನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇನ್ನು ಪ್ರತಿ ವಿಡಿಯೋಗಳ ಪಿ ಡಿ ಎಫ್ ದಿನಪತ್ರಿಕೆ ಇತ್ತೀಚಿನ ಮಾಹಿತಿ ಉದ್ಯೋಗ ಮಾಹಿತಿ ಅದಲ್ಲದೆ ನೀವು ಐಡಾಸ್ ಫಾರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನ ಕೇಳಿ ಪರಿಹರಿಸಿಕೊಳ್ಳಬಹುದು ಕೂಡ ಇದೆ ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರೋದು ಎರಡು ಸಾವಿರ ಹದಿನೆಂಟರಲ್ಲಿ ನಡೆದ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಚರ್ಚೆನ ಮಾಡೋಣ ಏನು ಕೇಳಿದೆ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ ಪಾರ್ಟನ್ನು ಐವತ್ತು ಪ್ರಶ್ನೆಗಳಾದರೆ ಉಳಿದ ಪಾರ್ಟನ್ನು ಕೆಳಗಡೆ ಐವತ್ತೊಂದರಿಂದ ನೂರರ ಪ್ರಶ್ನೆಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ ಅಲ್ಲಿ ಕೂಡ ನೀವು ನೋಡಬಹುದು ಪ್ರತಿ ಒಡಗಳ ಪಾರ್ಟನ್ನು ಪಾರ್ಟ್ ಟೂ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಇದೆ ಯಾಕಂದರೆ ಒಂದೇ ಒಡೆಯೋ ನೋಡೋದ್ರಿಂದ ಟೈಮ್ ಲೇಟ್ ಆಗೋದ್ರಿಂದ ಪಾರ್ಟ್ ಒಂದು ಪಾರ್ಟ್ ಟೂ ಮಾಡ್ತಾ ಇದ್ದೀವಿ ಐವತ್ತು ಐವತ್ತು ಡಿವಿಜ ಡಿವೈಡ್ ಮಾಡಿ ಎರಡು ಪಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ನೀವು ನೋಡ್ಬೋದು ಕೆಳಗಡೆ ಎಲ್ಲ ಪ್ಲೇ ಲಿಂಕನ್ನು ಕೊಡಲಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗ ಸ್ಟಾರ್ಟ್ ಮಾಡೋಣ ಒಂದನೇ ಪ್ರಶ್ನೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಎಪ್ಪತ್ತು ಎಪ್ಪತ್ತೈದು ಅರವತ್ತೈದು ಎಪ್ಪತ್ತೆಂಟು ಸರಿಯಾದ ಉತ್ತರ ಎಷ್ಟು ಅಂತಂದರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಅಂತಂದರೆ ಆಪ್ಷನ್ ಬಿ ಎಪ್ಪತ್ತೈದು ಸದಸ್ಯರಿದ್ದಾರೆ ಕರ್ನಾಟಕದ ವಿಧಾನ ಪರಿಷತ್ತಿಂದ ಎಷ್ಟು ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಒಟ್ಟು ವಿಧಾನ ಪರಿಷತ್ ಹೊಂದಿರೋ ರಾಜ್ಯಗಳ ಸಂಖ್ಯೆ ನಿಮಗೆ ಗೊತ್ತಿರಬೇಕು ಪ್ರಸ್ತುತ ಆರುವೆ ಆರು ಯಾವಪ್ಪ ಅಂತಂದರೆ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಆಂಧ್ರ ಪ್ರದೇಶ ತೆಲಂಗಾಣ ಮೊದಲು ಏಳಿದು ಯಾವಾಗ ಹೋಯ್ತು ಅಂತಂದರೆ ಜಮ್ಮು ಕಾಶ್ಮೀರ ಹಾಕಲಾಗಿದೆ ಕೇವಲ ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಈಗ ಪ್ರಸ್ತುತ ಎಷ್ಟಿದಾವೆ ಆರು ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು ಯಾರು ಯಾವಪ್ಪ ಹೇಳಿದ್ದೀನಿ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಆಂಧ್ರ ತೆಲಂಗಾಣ ಇನ್ನು ಎಪ್ಪತ್ತೈದು ನಮ್ಮ ಕರ್ನಾಟಕದಿದೆ ಎಷ್ಟು ಜನ ಎಪ್ಪತ್ತೈದು ಜನ ನೇಮಕ ಆಗ್ತಾರೆ ಯಾವ ಕ್ಷೇತ್ರದಿಂದ ನೋಡಿ ಒನ್ ಬೈ ತ್ರೀ ಅಂತಂದರೆ ಒನ್ ಬೈ ತ್ರೀ ಎಪ್ಪತ್ತೈರಲ್ಲಿ ಒನ್ ಬೈ ತ್ರೀ ಅಂತಂದರೆ ಇಪ್ಪತ್ತೈದು ಜನ ಸ್ಥಳೀಯ ಸರ್ಕಾರಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ಎಪ್ಪತ್ತೈದು ಜನ ಇಪ್ಪತ್ತೈದು ಜನ ನೇಮಕ ಆದರೆ ಉಳಿದ ಮತ್ತು ಒನ್ ಬೈ ತ್ರೀ ಮತ್ತು ವಿಧಾನಸಭೆ ಸದಸ್ಯರಿಂದ ಎಷ್ಟಿತ್ತು ಇಪ್ಪತ್ತೈದು ವಿಧಾನಸಭೆ ಸದಸ್ಯರ ನೇಮಕ ಆಗೋರ ಸಂಖ್ಯೆ ಇಪ್ಪತ್ತೈದು ಸ್ಥಳೀಯ ಸಂಸ್ಥೆಗಳ ಸಂಖ್ಯೆ ಸ್ಥಳೀಯ ಸಂಸ್ಥೆಗಳಿಂದ ನೇಮಕ ಆಗೋರು ಇಪ್ಪತ್ತೈದು ಇನ್ನು ಒನ್ ಬೈ ಟ್ವೆಲ್ ಒನ್ ಬೈ ಟ್ವೆಲ್ ಶಿಕ್ಷಕರ ಕ್ಷೇತ್ರದಿಂದ ಒನ್ ಬೈ ಟ್ವೆಲ್ವ್ ಅಂತಂದರೆ ಏಳು ಜನ ನೇಮಕ ಆಗ್ತಾರೆ ಶಿಕ್ಷಕರ ಕ್ಷೇತ್ರದಿಂದ ಇನ್ನು ಮತ್ತೆ ಒನ್ ಬೈ ಟ್ವೆಲ್ ಅಂತಂದರೆ ಏಳು ಜನ ಯಾವುದರಂದ್ರೆ ಪದವೀಧರ ಕ್ಷೇತ್ರದಿಂದ ಪದವೀಧರ ಕ್ಷೇತ್ರದಿಂದ ಇನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಎಷ್ಟು ಅಂತಂದರೆ ರಾಜ್ಯಪಾಲರು ಹನ್ನೊಂದು ಜನರನ್ನು ನೇಮಕ ಇದು ಮಾಡ್ತಾರೆ ನೇಮಕ ರಾಜ್ಯಪಾಲರು ಹನ್ನೊಂದು ಜನ ಒಟ್ಟು ಎಷ್ಟಿತ್ತು ಇಪ್ಪತ್ತೈದು ಇಪ್ಪತ್ತೈದು ಐವತ್ತಾದರೆ ಉಳಿದ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹನ್ನೊಂದು ಎಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ ಅವಾಗ ಎಕ್ಸಾಮ್ ನಡೆದಾಗ ಎರಡು ಸಾವಿರ ಹದಿನೆಂಟರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದರು ಅವಾಗ ಪರೀಕ್ಷೆ ನಡೆದಾಗ ಈಗ ಪ್ರಸ್ತುತ ಯಾರಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಯಾವಾಗಿನಿಂದ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತಾರರಿಂದ ಬಿ ಎಸ್ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತಾರರಿಂದ ಈ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ವಜೂಭಾಯಿ ವಾಲಾ ಅವರು ಗುಜರಾತ್ ರಾಜ್ಯದವ್ರು ನೋಡ್ರಿ ವಜೂಭಾಯಿ ವಾಲಾ ಕೇಳಿದಾನೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಹತ್ತೊಂಬತ್ತು ನೂರ ಮೂವತ್ತೈದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಯಾವುದತ್ತಂದರೆ ಸರಿಯಾದ ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜನವರಿ ಒಂದರಂದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದರಂದು ಆರ್ ಬಿ ಐ ಬ್ಯಾಂಕು ರಾಷ್ಟ್ರೀಕರಣಗೊಳ್ಳುತ್ತೆ ಆದ್ರೆ ಆರ್ ಬಿ ಐ ಬ್ಯಾಂಕ್ ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂತ ಆರ್ ಬಿ ಐ ಆ್ಯಕ್ಟ್ ಬರುತ್ತೆ ಅದ ಆರ್ ಬಿ ಐ ಆ್ಯಕ್ಟು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಕಾಯ್ದೆ ಮುಖಾಂತರ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಕಾಯ್ದೆ ಮುಖಾಂತರ ಹತ್ತೊಂಬತ್ತು ನೂರ ಮೂವತ್ತೈದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಆರ್ ಬಿ ಐ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಒಂದರಂದು ಆರ್ ಬಿ ಐ ಸ್ಟಾರ್ಟ್ ಆಗಿದ್ದು ಯಾವ ಕಾಯ್ದೆ ಕೇಳ್ತಾನೆ ಆರ್ ಬಿ ಐ ಆ್ಯಕ್ಟ್ ನೈನ್ಟೀನ್ ಥರ್ಟಿ ಫೋರ್ ಈ ಪ್ರಸ್ತುತ ಇದರ ಗವರ್ನರ್ ಯಾರು ಶಕ್ತಿಕಾಂತ್ ದಾಸ್ ಅವರು ಶಕ್ತಿಕಾಂತ್ ದಾಸ್ ಅವರು ಇದರ ಕೇಂದ್ರ ಕಚೇರಿಯಲ್ಲಿದೆ ಆರ್ ಬಿ ಐ ಇದು ಮುಂಬೈ ಪ್ರಸ್ತುತ ಮುಂಬೈ ಅಲ್ಲಿದೆ ಕೇಂದ್ರ ಕಚೇರಿ ನೆಕ್ಸ್ಟ್ ನೋಡಿ ಮುನ್ನೂರ ಎಪ್ಪತ್ತೊಂದು ಜೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರಕಿಸಿದ ತಿದ್ದುಪಡಿ ಯಾವುದು ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ತೊಂಬತ್ತೊಂಬತ್ತು ನೂರ ಒಂದು ತೊಂಬತ್ತೇಳು ತೊಂಬತ್ತೆಂಟು ಯಾವ್ದು ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ನೀಡಿದ್ದು ಸಂವಿಧಾನಕ್ಕೆ ತೊಂಬತ್ತೆಂಟನೇ ತಿದ್ದುಪಡಿ ಎಷ್ಟರಾಗಿ ಬರುತ್ತೆ ಅಂತ ಎರಡು ಸಾವಿರ ಹದಿಮೂರು ಜನವರಿ ಒಂದರಿಂದ ಜಾರಿಗೆ ಬಂದಿದೆ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿಮೂರು ಜನವರಿ ಒಂದರಿಂದ ಎಷ್ಟು ರಾ ಜಿಲ್ಲೆಗಳಿಗೆ ನೀಡಲಾಗಿದೆ ವಿಶೇಷ ಸ್ಥಾನಮಂತಂದರೆ ಕರ್ನಾಟಕದ ಜಿಲ್ಲೆಗಳಾವಪ್ಪ ಯಾವಪ್ಪ ಅಂದರೆ ಕಲಬುರಗಿ ಬೀದರ್ ಯಾದಗಿರಿ ಬಳ್ಳಾರಿ ರಾಯಚೂರು ಕೊಪ್ಪಳ ಇವು ಏನಪ್ಪ ಇದ್ರ ಮೀಸಲಾತಿ ಅಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದರ ಉದ್ದೇಶನು ಶಿಕ್ಷಣ ಮತ್ತು ಹಿಂದುಳಿದ ಜಿಲ್ಲೆಗಳ ಆರು ಜಿಲ್ಲೆಗಳು ಅತಿ ಹಿಂದುಳಿದ ಜಿಲ್ಲೆಗಳು ಅವುಗಳು ಏನು ಮಾಡೋದು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡುವುದಿಲ್ಲ ತ್ರೀ ಸೆವೆಂಟಿ ಒನ್ ಜೆ ವಿಶೇಷ ಸ್ಥಾನಮಾನ ನೀಡಿದ್ದು ನೆಕ್ಸ್ಟ್ ನೋಡಿ ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುವ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದ್ದಾರೆ ಊರ್ಜಿತ್ ಪಟೇಲ್ ಮನಮೋಹನ್ ಸಿಂಗ್ ಅರುಣ್ ಜೇಟ್ಲಿ ರಘುರಾಮ್ ರಾಜನ್ ಅವರ ಪರೀಕ್ಷೆ ನಡೆದಾಗ ಯಾರಿದ್ರು ಅಂತಂದ್ರೆ ಉರ್ಜಿತ್ ಪಟೇಲ್ ಇದ್ರು ಪರೀಕ್ಷೆ ನಡೆದಾಗ ಎರಡು ಸಾವಿರ ಹದಿನೆಂಟರಲ್ಲಿ ಈಗ ಪ್ರಸ್ತುತ ಯಾರು ಅಂತ ಹೇಳಿದೀನಿ ಎಸ್ ಶಕ್ತಿಕಾಂತ್ ದಾಸ್ ಅವರು ಶಕ್ತಿಕಾಂತ್ ದಾಸ್ ಅವರು ಎಷ್ಟನೇದವರಪ್ಪ ಅಂತಂದ್ರೆ ಇಪ್ಪತ್ತೈದನೇ ಗವರ್ನರ್ ಜನರಲ್ ಅವರು ನಿರ್ಗಮಿತ ಯಾರಂದ್ರೆ ಉರ್ಜಿತ್ ಪಟೇಲ್ ಇಪ್ಪತ್ನಾಲ್ಕನೇದವರು ನೆಕ್ಸ್ಟ್ ನೋಡಿ ಪೊಲೀಸ್ ಇಲಾಖೆ ಸಂವಿಧಾನದ ಯಾವ ಪಟ್ಟಿಗೆ ಸೇರುತ್ತದೆ ಕೇಳಿದ್ದಾರೆ ಕೇಳಿದಾರೆ ಆಪ್ಷನ್ಸ್ ನೋಡಿ ರಾಜಪಟ್ಟಿ ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿ ಶೇಷ ಪಟ್ಟಿ ಯಾವುದಂತಂದರೆ ಆಪ್ಷನ್ಸ್ ನೋಡಿ ಆರನೇದ ಆನ್ಸರ್ ಯಾವುದಂತಂದರೆ ಪೊಲೀಸ್ ಇಲಾಖೆ ಸೇರುವುದು ರಾಜಪಟ್ಟಿಯಲ್ಲಿ ಸರಿಯಾದ ಉತ್ತರ ರಾಜ್ಯಪಟ್ಟಿ ಎಷ್ಟು ವಿಷಯಗಳಿವೆ ಅಂತಂದ್ರೆ ವಿಧಿ ಹೇಳುವಂತಂದರೆ ಎಷ್ಟು ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಬಂದರೆ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಇನ್ನು ಗೊತ್ತಿರಬೇಕು ನಿಮ್ಗೆ ಗೊತ್ತಿರಬೇಕೆಷ್ಟಿವೆ ರಾಜಪಟ್ಟಿಯಲ್ಲಿ ಅಂತಂದ್ರೆ ಅರವತ್ತೊಂದು ರಾಜ್ಯಪಟ್ಟಿಯಲ್ಲಿ ಎಷ್ಟಿವೆ ಅರವತ್ತೊಂದು ಇವು ಕೇಂದ್ರ ಪಟ್ಟಿ ಅಂತಂದ್ರೆ ಕೇಂದ್ರದ ಅಧಿಕಾರ ಮಾಡುತ್ತೆ ಕೇಂದ್ರದಲ್ಲಿ ಕೇಂದ್ರ ಅಧಿಕ ಕೇಂದ್ರ ಪಟ್ಟಿ ಅಂದ್ರೆ ಕೇಂದ್ರದ ಅಧಿಕಾರ ಇದು ರಾಜಪಟ್ಟಿ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೀನಿ ಸಮವರ್ತಿ ಪಟ್ಟಿ ಅಂತಂದರೆ ರಾಜ್ಯ ಮತ್ತು ಕೇಂದ್ರಗಳು ಎರಡು ಕೂಡ ಜಂಟಿಯಾಗಿ ಅಧಿ ಅಧಿಕಾರ ಮಾಡುವುದೇನಂತಂದ್ರೆ ಸಮವರ್ತಿ ಪಟ್ಟಿ ಸಮವರ್ತಿ ಪಟ್ಟಿ ಎಷ್ಟಿದೆ ಅಂತಂದ್ರೆ ರಾಜಪಟ್ಟಿ ಅರವತ್ತೊಂದು ಆದರೆ ಸಮವರ್ತಿ ಪಟ್ಟಿ ಐವತ್ತೆರಡವೆ ಐವತ್ತೆರಡು ಇವು ಎಷ್ಟನೇ ವಿಧಿಯಲ್ಲಿ ತಿಳಿಸುತ್ತೆ ಅಂತಂದರೆ ಹನ್ನೊಂದನೇ ಭಾಗದಲ್ಲಿ ತಿಳಿಸಿದ ಸಂವಿಧಾನದ ಹನ್ನೊಂದನೇ ಭಾಗದಲ್ಲಿ ಎರಡು ನೂರ ನಲವತ್ತಾರನೇ ವಿಧಿಯ ಬಗ್ಗೆ ಹೇಳುತ್ತೆ ಇವು ವಿಷಯಗಳ ಬಗ್ಗೆ ನೆಕ್ಸ್ಟ್ ನೋಡಿ ಲೋಕಸಭಾ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಆಪ್ಷನ್ಸ್ ನೋಡಿ ಪ್ರಧಾನಮಂತ್ರಿ ಉಪ್ ರಾಷ್ಟ್ರಪತಿ ಉಪ ಲೋಕಸಭಾಪತಿ ಸಂಸತ್ತು ಯಾರಿಗೆ ನೀಡ್ತಾರೆ ಲೋಕಸಭಾ ಅಂತಂದರೆ ಉಪ ಲೋಕಸಭಾಪತಿ ಯಾರಿಗೆ ಅಂತಾರೆ ಸರಿಯಾದ ಉತ್ತರ ಉಪ ಲೋಕಸಭಾಪತಿಯವರಿಗೆ ನೀಡ್ತಾರೆ ಅಥವಾ ಉಪ ಸಭಾಪತಿ ಉಪ ಸಭಾಪತಿ ಅಥವಾ ಉಪ ಲೋಕಸಭಾಪತಿ ಎಷ್ಟನೇ ವಿಧಿಯ ಪ್ರಕಾರ ಹೇಳ್ತಾರೆ ಇವರು ಇರ್ಬೇಕಂತಂದು ತೊಂಬತ್ಮೂರನೇ ವಿಧಿಯ ಪ್ರಕಾರ ಏನು ಹೇಳುತ್ತೆ ಲೋಕಸಭೆಗೆ ಸಭಾಪತಿ ಮತ್ತು ಉಪಸಭಾಪತಿ ಅಂತ ಇರ್ಮು ಇರಬೇಕಂತ ಹೇಳುತ್ತೆ ತೊಂಬತ್ಮೂರನೇ ವಿಧಿ ಲೋಕಸಭೆಗೆ ಯಾರು ಇರ್ಬೇಕಂತ ಹೇಳಿದ್ರೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇರ್ಬೇಕಂತ ಹೇಳುತ್ತೆ ಎರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಸಚಿದಾನಂದ ಸಿನ್ಹಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಎನ್ ರಾಯ್ ಯಾರಂತಂದ್ರೆ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಕರಡು ಸಮಿತಿ ಈ ರಚನಾ ಸಮಿತಿ ಯಾರಾಗಿರ್ತಾರೆ ಅಂತಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಮಿತಿ ಅಂತಂದರೆ ಬಾಬು ರ ರ ಬಂದ್ಬಿಡ್ತೀರಿ ರಚನಾ ಅಂತಂದರೆ ಬಾಬು ರಾಜೇಂದ್ರ ಕರಡು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ನೋಡಿ ವಲಯದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಪೊಲೀಸ್ ಅದಿ ಅಧ್ಯಕ್ಷರು ಪೊಲೀಸ್ ಮಹಾ ನಿರ್ದೇಶಕರು ಪೊಲೀಸ್ ಕಮಿಷನರ್ ಪೊಲೀಸ್ ಮಹಾನಿರೀಕ್ಷಕರು ಯಾವುದಂತಂದರೆ ಸರಿಯಾದ ಉತ್ತರ ಪೊಲೀಸ್ ಮಹಾನಿರ್ದೇಶಕರು ವಲಯ ಅಂತಂದರೆ ರೇಂಜಸ್ ಪೊಲೀಸ್ ಮಹಾನಿರ್ದೇಶಕರು ಪ್ರಸ್ತುತ ಕರ್ನಾಟಕದಲ್ಲಿ ಏಳು ರೇಂಜಸ್ ಇದೆ ಏಳು ವಲಯಗಳು ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟಿವೆ ಅಂತಂದರೆ ಏಳು ಕೇಂದ್ರ ವಲಯ ಬೆಂಗಳೂರು ನೆಕ್ಸ್ಟ್ ನೋಡಿ ಅತಿ ಶೀಘ್ರವಾಗಿ ಬೆಳೆಯುವ ಸಸ್ಯ ಯಾವುದು ತೆಂಗು ಅಡಿಕೆ ನೀಲಗಿರಿ ಮಾವು ಯಾವುದಂತಂದರೆ ಸರಿಯಾದ ಉತ್ತರ ಅತಿ ಶೀಘ್ರವಾಗಿ ಬೆಳೆಯುವುದಂತಂದರೆ ನೀಲಗಿರಿ ಅತಿ ಶೀಘ್ರವಾಗಿ ಬೆಳೆಯುವ ಮರ ಅಂತಂದರೆ ನೀಲಗಿರಿ ಸರಿಯಾದ ಉತ್ತರ ಇದು ಏನಾಗುತ್ತೆ ಇತ್ತೀಚೆಗೆ ಒಂದು ನೀಲಗಿರಿ ಮರಗಳನ್ನು ನೆಡುವುದನ್ನು ನಿಷೇಧಿಸಲಿಕ್ಕಾರೆ ಪರಿಸರವಾದಿಗಳು ಯಾಕಂತಂದರೆ ಇದು ಅಂತರ್ಜಲ ಮಟ್ಟವನ್ನು ಕಡಿಮೆ ಮಾಡುತ್ತಿದೆ ಹೌದು ನೀಲಗಿರಿ ಗಿಡಗಳು ಏನು ಮಾಡುತ್ತೆ ಅಂತರ್ಜಲ ಮಟ್ಟವನ್ನು ಕಡಿಮೆ ಮಾಡುತ್ತೇವೆ ಆ ನೀರನ್ನು ಹಿರ್ಕೊಡುತ್ತೇವೆ ಗಿಡಗಳು ನೆಕ್ಸ್ಟ್ ನೋಡಿ ಭಾರತ ದೇಶದ ರಾಜ್ಯವೊಂದರ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಮಾಣಿಕ್ ಸರ್ಕಾರ ಪವನ್ ಕುಮಾರ್ ಚಾಮ್ಲಿಂಗ್ ಜ್ಯೋತಿ ಬಸು ಗೋಗೈ ಯಾವ್ದಾರ ಯಾರು ಅಂತಂದರೆ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಭಾರತ ದೇಶ ಒಂದು ರಾಜ್ಯದ ಮುಖ್ಯಮಂತ್ರಿಯವರು ಯಾರ ರಾಜ್ಯ ಅಂತಂದರೆ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಯಾರ ರಾಜ್ಯ ಅಂತಂದರೆ ಸಿಕ್ಕಿಂ ಸಿಕ್ಕಿಂ ಎಷ್ಟು ವರ್ಷ ಮಾಡಿದ್ರಂತ ಇಪ್ಪತ್ನಾಲ್ಕು ವರ್ಷದ ಇಪ್ಪತ್ತ್ನಾಲ್ಕು ವರ್ಷದ ನೂರ ಅರವತ್ತೈದು ದಿನ ಆಳ್ವಿಕೆ ಮಾಡ್ತಾರೆ ಇವರು ಪವನ್ ಕುಮಾರ್ ಚಾಮ್ಲಿಂಗ್ ಎಷ್ಟು ವರ್ಷ ದಿನ ಇಪ್ಪತ್ನಾಲ್ಕು ವರ್ಷದ ನೂರ ಅರವತ್ತೈದು ದಿನ ಸತತವಾಗಿ ಆಳ್ವಿಕೆ ಮಾಡಿದ ಮುಖ್ಯಮಂತ್ರಿ ಯಾರು ಪವನ್ ಕುಮಾರ್ ಚಾಮ್ಲಿಂಗ್ ಎರಡನೇದವರು ಯಾರತ್ತಂದ್ರೆ ಜ್ಯೋತಿ ಬಸವರು ಜ್ಯೋತಿ ಬಸವ್ ಎರಡನೇ ಅತಿ ದೀರ್ಘಾವಧಿ ಮಾಡಿಕೆ ಇವರು ಪಶ್ಚಿಮ ಬಂಗಾಳದವರು ಇವರು ಜ್ಯೋತಿ ಬಸೋರು ನೆಕ್ಸ್ಟ್ ನೋಡಿ ಎರಡು ಸಾವಿರದ ಹದಿನೆಂಟರ ದಿ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ವಿಜೇತರು ಯಾರು ಡೇವಿಡ್ ಗ್ರಾಸ್ಮನ್ ಜೆನಿಫರ್ ವೋಲ್ಗಾ ಟೊಕ್ಕರ್ ಜಕ್ ಸಲ್ಮಾ ರಸೀದಿ ಯಾರಂತಂದರೆ ವೋಲ್ಗಾ ಟೊಕ್ಕರ್ ಜಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ವೋಲ್ಗಾ ಟೊಕರ್ ಜಕ್ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿಗೆ ಪಡಿತಾರೆ ಅಂತಂದರೆ ಜೋಕಾ ಅಲ್ಹರ್ತಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಪಡೆದ್ರು ಯಾರಂತಂದರೆ ಜೋಕಾ ಅಲ್ಹರ್ತಿ ಯಾವ ಕೃತಿ ಅಂತ ಸೆಲೆಸ್ಟಿಯಲ್ ಬಾಡೀಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನು ಸಲ್ಮಾ ಅವರು ಕೊಟ್ಟಿದ್ದಾರೆ ನೋಡಿ ಸಲ್ಮಾ ರಸೀದಿ ಇವರು ಯಾವ್ದು ಪಡೆದಾರೆ ಅಂತಂದರೆ ಮಿಡ್ ನೈಟ್ ಚಿಲ್ಡ್ರನ್ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇವರು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡಿತಾರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸಲ್ಮಾ ರಸೀದ್ ಯಾವ ಕೃತಿ ಅಂತಂದ್ರೆ ಮಿಡ್ ನೈಟ್ ಚಿಲ್ಡ್ರನ್ ಇನ್ನು ಅರುಂಧತ್ತಿರಾಯ್ ಅವರು ಯಾವ ಕೃತಿ ಪಡಿತಾರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತ್ತಿರಾಯ್ ಅವರು ಪಡಿತಾರೆ ನೆಕ್ಸ್ಟ್ ನೋಡಿ ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣಗೊಂಡ ಇದ್ದ ಮುಖ್ಯಮಂತ್ರಿ ಯಾರು ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ದೇವರಾಜರ್ಸ್ ಕಾಂತರಾಜರ್ಸ್ ಯಾರು ಅಂತಂದ್ರೆ ಯಾವಾಗ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಯಾರು ಅಂತಂದ್ರೆ ದಿ ದೇವರಾಜರ್ಸ್ ಅವರು ಯಾವಾಗ ಮಾಡ್ತಾರೆ ಅಂತಂದರೆ ಹತ್ತೊಂಬತ್ ನೂರ ಎಪ್ಪತ್ಮೂರು ನವಂಬರ್ ಒಂದರಂದು ಹತ್ತೊಂಬತ್ ನೂರ ಎಪ್ಪತ್ ಮೂರು ಒಂದು ಅವಾಗ ರಾಜ್ಯಪಾಲರು ಯಾರು ಇರ್ತಾರೆ ಕೇಳ್ತಾರೆ ಮೋಹನ್ ಲಾಲ್ ಸುಖಾಡಿಯಾ ಯಾರು ರಾಜಪಾಲರು ಮೋಹನ್ ಲಾಲ್ ಸುಖಾಡಿಯವ್ರು ಇರ್ತಾರೆ ರಾಜ್ಯಪಾಲರು ಇದ್ದಾಗ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ರಾಜ್ ಅಧಿವೇಶನ ನಡೆದ ರಾಜ್ಯ ಯಾವುದು ಕೇಳಿದ್ರೆ ಅವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ರಾಜ್ಯ ಯಾವುದೇ ಕೇಳಿದಾರೆ ಇಲ್ಲಿ ಟೈಪಿಂಗ್ ಆಗಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಅವಾಗ ಕರ್ನಾಟಕದ ಬೆಳಗಾವಿಯಲ್ಲಿ ಆಗಿರುತ್ತೆ ಅವಾಗ ಅಧ್ಯಕ್ಷರು ಯಾರಪ್ಪಂದರೆ ಏಕೈಕ ಅಧಿ ಅಧ್ಯಕ್ಷತೆ ವಹಿಸಿದ್ದು ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ದೇಶನ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿರ್ತಾರೆ ಏಕೈಕ ಅವರು ಅಧ್ಯಕ್ಷತೆ ವಹಿಸಿದ್ದು ಜಾಸ್ತಿ ಕೇಳ್ತಾನೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಇದು ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ ಕೂಡ ಇದು ಒಂದೇ ಹತ್ತೊಂಬತ್ತು ನೂರ ಬೆಳಗಾವಿಯಲ್ಲಿ ಹದಿನೈದನೇ ಪ್ರಶ್ನೆ ನೋಡಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ತಲಕಾಡು ಕಿಸ್ಕಿಂದೆ ಬದಾಮಿ ಬನವಾಸಿ ಯಾವುದಂತಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಕಿಸ್ಕಿಂದೆ ಅಥವಾ ಹಂಪಿ ಹಂಪಿಯ ಹಳೆಯ ಹೆಸರು ಕಿಸ್ಕಿಂದೆ ವಿಜಯನಗರ ಸಾಮ್ರಾಜ್ಯ ನಮ್ಗೆ ಗೊತ್ತಿರಬೇಕು ಸ್ಥಾಪನೆ ಆಗೋದು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಹತ್ತೊಂಬತ್ತು ನೂರ ಹದಿಮೂರು ನೂರ ಮೂವತ್ತಾರರಲ್ಲಿ ಸಾರಿ ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ ಹಕ್ಕ ಬುಕ್ಕರಿಂದ ಇವರು ಗುರುಗಳು ಯಾರಂತಂದ್ರೆ ವಿದ್ಯಾರಣ ಗುರುಗಳ ನೆಕ್ಸ್ಟ್ ನೋಡಿ ಬುದ್ಧ ಮಲಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಕಲಬುರ್ಗಿ ರಾಯಚೂರು ಬೀದರ್ ಯಾದಗಿರಿ ಎಲ್ಲಿದೆ ಅಂತಂದ್ರೆ ಯಾದಗಿರಿ ಸರಿಯಾದಂತೆ ಬುದ್ಧ ಮಲಗಿರುವ ಬೆಟ್ಟ ಯಾದಗಿರಿ ಜಿಲ್ಲೆ ಶಾಪುರದ ಹತ್ತಿರ ಯಾದಗಿರಿ ಜಿಲ್ಲೆ ಶಾಪುರ ಅತಿ ಕಡಿಮೆ ಸಾಕ್ಷರತೆ ಹೊಂದಿದ್ರು ಕೂಡ ಯಾದಗಿರಿ ನೋಡಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಜಿಲ್ಲೆ ಕೇಳಿದ್ರೆ ಯಾದಗಿರಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾದಗಿರಿ ಕರ್ನಾಟಕ ಗತ ವೈಭವ ಕೃತಿಯನ್ನು ರಚಿಸಿದವರು ಯಾರು ಡಿ ವಿ ಜಿ ಆಲೂರು ವೆಂಕಟರಾವ್ ಅನಕ್ರು ಬೆಟಗೇರಿ ಕೃಷ್ಣಮೂರ್ತಿ ಯಾರ ಬರದವರು ಅಂತಂದ್ರೆ ಕರ್ನಾಟಕ ಗತ ವೈಭವ ಕೃತಿಯನ್ನು ಆಲೂರು ವೆಂಕಟರಾವ್ರು ಬರೀತಾರೆ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಗತ ವೈಭವವನ್ನು ಇನ್ನು ಡಿ ವಿ ಜಿ ಅವರನ್ನು ಏನಂತ ಕರೀತಾರೆ ಡಿ ವಿ ಜಿ ಅವರನ್ನು ಕರ್ನಾಟಕದ ಆಧುನಿಕ ಸರ್ವಜ್ಞ ಆಧುನಿಕ ಸರ್ವಜ್ಞಾನ ಕರಿತರ ಡಿ ವಿ ಜಿ ನೆಕ್ಸ್ಟ್ ನೋಡಿ ಇಶಾ ಇಶಾ ಫೌಂಡೇಶನ್ ಸ್ಥಾಪಕರು ಬಾಬಾ ರಾಮದೇವ್ ಜಗ್ಗಿ ವಾಸುದೇವ್ ಪತಂಜಲಿ ಬಿ ಕೆ ಎಸ್ ಅಯ್ಯಂಗಾರ್ ಯಾರಂತಂದರೆ ಜಗ್ಗಿ ಅವರು ಸರಿಯಾದ ಉತ್ತರ ಆಪ್ಷನ್ ಬಿ ಜಗ್ಗಿ ವಾಸುದೇವ್ ಇಶಾ ಫೌಂಡೇಶನ್ ಸ್ಥಾಪನೆ ಎಲ್ಲಿದೆ ಅಂತಂದರೆ ತಮಿಳುನಾಡಿನ ಕೊಯಮುತ್ತೂರದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ಇಸ್ ಜಗ್ಗಿ ವಾಸಿದವರು ಸ್ಟಾರ್ಟ್ ಮಾಡ್ತಾರೆ ಇವರು ಯಾರಂತಂದರೆ ಭಾರತೀಯ ಯೋಗ ಗುರುಗಳು ಇವರು ಜಗ್ಗಿ ವಾಸಿದವರು ಬಾಬಾ ರಾಮದೇವ್ ಕೂಡ ಯೋಗ ಗುರುಗಳು ಇವರು ಬಿ ಕೆ ಯಂಗ್ ಇವರು ಯೋಗ ಗುರುಗಳು ಈ ಪತಂಜಲಿ ಅಂದರೆ ಯೋಗ ಪಿತಮ್ಮ ಅಂತ ಕರೀತಾರೆ ಪತಂಜಲಿ ನೆಕ್ಸ್ಟ್ ನೋಡಿ ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಎರಡು ಸಾವಿರ ಐದು ಎರಡು ಸಾವಿರ ಆರು ಎರಡು ಸಾವಿರ ಏಳು ಎರಡು ಸಾವಿರ ಎಂಟು ಯಾವಾಗ ಬರುತ್ತೆ ಅಂತಂದರೆ ಮಾಹಿತಿ ಹಕ್ಕು ಸರಿಯಾದ ಉತ್ತರ ಎರಡು ಸಾವಿರ ಐದರಲ್ಲಿ ಮಾಹಿತಿ ಹಕ್ಕು ಜಾರಿಗೆ ಬರುತ್ತೆ ಎರಡು ಸಾವಿರ ಐದು ಅಕ್ಟೋಬರ್ ಹನ್ನೆರಡರಂದು ಅಕ್ಟೋಬರ್ ಹನ್ನೆರಡು ನೆಕ್ಸ್ಟ್ ನೋಡಿ ಎರಡು ಸಾವಿರ ಹದಿನೆಂಟರ ವಿಶ್ವ ಕಪ್ ಎಲ್ಲಿ ನಡೆಯುತ್ತೆ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ರಷ್ಯಾ ಜರ್ಮನಿ ಜಪಾನ್ ಕ್ಯೂಬಾ ಎಲ್ಲಿ ನಡೆದಿದೆ ಅಂತಂದರೆ ರಷ್ಯಾದಲ್ಲಿ ನಡೆಯುತ್ತೆ ಎರಡು ಸಾವಿರ ಹದಿನೆಂಟರಲ್ಲಿ ರಷ್ಯಾ ಸರಿಯಾದ್ರೂ ಮುಂದಿನ ಎಲ್ಲಿ ನಡೆಯಲಿದೆ ಅಂತ ಕತಾರದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕತಾರದಲ್ಲಿ ನಡೆಯಲಿದೆ ಪಿಪಾ ವರ್ಲ್ಡ್ ಕಪ್ ಯಾವಾಗ ವಿನ್ನರ್ ಆಯ್ತಪ್ಪ ಎರಡು ಸಾವಿರ ಹದಿನೆಂಟರಲ್ಲಿ ಅಂತಂದರೆ ಫ್ರಾನ್ಸ್ ತಂಡ ವಿಜಯ್ ವಿಜಯ್ ಗಳಿಸಿದ್ದು ಫ್ರಾನ್ಸ್ ತಂಡ ವಿನ್ನರ್ ಆಗೋದು ಯಾವುದು ಎರಡು ಸಾವಿರ ಹದಿನೆಂಟರಲ್ಲಿ ನಡೆದ ರಷ್ಯಾದಲ್ಲಿ ಫ್ರಾನ್ಸ್ ರನ್ನರ್ ಅಪ್ ಆದರೆ ಫ್ರಾನ್ಸ್ ವಿನ್ನರ್ ಆದರೆ ರನ್ನರ್ಅಪ್ ಕ್ರೊಯೇಷಿಯಾ ರನ್ನರ್ ಅಪ್ ಯಾವುದು ಕ್ರೊಯೇಷಿಯಾ ನೆಕ್ಸ್ಟ್ ನೋಡಿ ಜಗತ್ತಿನ ಎತ್ತರವಾದ ಏಕತಾ ಪ್ರತಿಮೆ ಯಾವ ನದಿಯ ದಂಡೆಯ ಮೇಲಿದೆ ಗಂಗಾ ಯಮುನಾ ನರ್ಮದಾ ರಾಬಿ ಯಾವ ನದಿ ಅಂತಂದರೆ ನರ್ಮದಾ ನದಿಯ ದಂಡೆಯ ಮೇಲೆ ಏಕತಾ ಪ್ರತಿಮೆ ನಿಮ್ಗೆ ಗೊತ್ತಿರಬೇಕು ಜಗತ್ತಿನ ಎತ್ತರವಾದ ಏಕತಾ ಪ್ರತಿಮೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ನಿರ್ಮಾಣಗೊಂಡಿದೆ ಎಲ್ಲಿ ಅಂತಂದರೆ ಕೆವಾಡಿಯ ಗ್ರಾಮದ ಹತ್ತಿರ ಗುಜರಾತ್ನಲ್ಲಿ ಕೆವಾಡಿ ಗ್ರಾಮದ ಹತ್ತಿರ ಎಷ್ಟಿದೆ ಅದರ ಎತ್ತರ ಅಂತಂದರೆ ನೂರ ಎಂಬತ್ತೆರಡು ಮೀಟರು ನೂರ ಎಂಬತ್ತೆರಡು ಮೀಟರ್ ಎತ್ತರ ಇದೆ ಅದರದ್ದು ಯಾಕಂತಂದ್ರೆ ನೂರ ಎಂಬತ್ತೆರಡು ಹಾಕಂದ್ರೆ ಅಲ್ಲಿ ವಿಧಾನಸಭೆ ಸದಸ್ಯರ ಸಂಖ್ಯೆ ಗುಜರಾತ್ ಎಷ್ಟಿದೆ ನೂರ ಎಂಬತ್ತೆರಡಿದೆ ಇದೆ ಅದರ ನೆನಪಿಯಾಗಿ ಏನಂಟ್ರೆ ನೂರ ಎಂಬತ್ತೆರಡು ಮೀಟರನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ರೆ ಅಷ್ಟೇ ಸ್ಟಾರ್ಟ್ ಆಯಿತು ಅಂತಂದರೆ ಉದ್ಘಾಟನೆ ಮಾಡೋದು ನರೇಂದ್ರ ಮೋದಿಯವರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಹದಿನೆಂಟು ಅಕ್ಟೋಬರ್ ಮೂವತ್ತೊಂದರಂದು ಉದ್ಘಾಟನೆ ಮಾಡ್ತಾರೆ ಇದು ಜಗತ್ತಿನ ಎತ್ತರವಾದ ಪ್ರತಿಮೆ ಏಕತಾ ಪ್ರತಿಮೆ ಅಂತ ಕರೀತಾರೆ ಭಾರತ ಮೊದಲ ಗೃಹ ಮಂತ್ರಿ ಕೂಡ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ನೆಕ್ಸ್ಟ್ ನೋಡಿ ಕರ್ನಾಟಕದ ರಾಜ್ಯೋತ್ಸವ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಎರಡು ನವಂಬರ್ ಒಂದು ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಯಾವಾಗಂತ ನಿಮ್ಗೆ ಗೊತ್ತಿರಬೇಕು ಸರಳ ಕ್ವಶನ್ ಇದು ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಅಖಂಡ ಮೈಸೂರು ರಾಜ ಕನ್ ಆಗುತ್ತೆ ನವೆಂಬರ್ ಒಂದರಂದು ಆ ದಿನವನ್ನು ಏನಂತ ಕರಿತಾರೆ ಕರ್ನಾಟಕ ರಾಜ್ಯೋತ್ಸವ ಅಂತ ಕರೀತಾರೆ ಅಕ್ಟೋಬರ್ ಎರಡು ಏನಿದೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಕ್ಟೋಬರ್ ಎರಡು ಈ ಜನವರಿ ಇಪ್ಪತ್ತಾರು ಭಾರತೀಯ ಗಣರಾಜ್ಯೋತ್ಸವ ದಿನ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಭಾರತ ಸ್ವಾತಂತ್ರ್ಯಗೊಂಡ ದಿನ ಆಗಸ್ಟ್ ಹದಿನೈದು ಗೊತ್ತಿರಬೇಕು ದಿನಗಳು ನೆಕ್ಸ್ಟ್ ನೋಡಿ ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಹದಿನೇಳನೂರ ಐವತ್ತೇಳು ಹದಿನೇಳನೂರ ಅರವತ್ನಾಲ್ಕು ಹದಿನೇಳನೂರ ಅರವತ್ತೈದು ಹದಿನೆಂಟ್ನೂರ ಅರ್ವತ್ನಾಲ್ಕು ಯಾವಾಗ ಬಕ್ಸಾರ್ ಕದನ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಆಗೋದು ಯಾವಾಗ ಹದಿನೇಳನೂರ ಅರವತ್ನಾಲ್ಕರಲ್ಲಿ ಸರಿ ಆದ್ರೆ ಹದಿನೇಳನೂರ ಅರವತ್ನಾಲ್ಕು ನೆಕ್ಸ್ಟ್ ನೋಡಿ ಈ ಬಕ್ಸರ್ ಕದನ ಯಾರ ನಡುವೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಬ್ರಿಟಿಷರು ಮತ್ತು ಬಂಗಾಳದ ನವೊಬ್ಬ ಮೀರ್ ಕಾಸಿಮ್ ನಡುವೆ ಬ್ರಿಟಿಷರ ನಡುವೆ ಮತ್ತು ಬಂಗಾಳದ ಮೀರ್ ಕಾಶ್ಮೀರ ನಡುವೆ ಆಗುತ್ತಿದೆ ಬಕ್ ಕದನ ಈ ಒಪ್ಪಂದ ಯಾವ್ದಾಗುತ್ತೆ ಅಂತ ಅಲಹಾಬಾದ್ ಒಪ್ಪಂದ ಯಾವ ಒಪ್ಪಂದ ಆಗಿದ್ದು ಎಕ್ಸಾಮ್ ಅಲ್ಲಿ ಒಂದ್ಸಾರಿ ಅಲಹಾಬಾದ್ ಒಪ್ಪಂದ ಆಗುತ್ತೆ ಯಾವಾಗಂತೂ ಹದಿನೇಳು ನೂರ ಅರವತ್ತೈದರಲ್ಲಿ ನೆಕ್ಸ್ಟ್ ನೋಡಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಆರ್ ಡಿ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅನಿವೇಶ್ ಏ ಹೂಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂದ್ರೆ ಏಓ ಹೂಮ್ ಅವ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮೊದಲ ಅಧಿವೇಶನ ಎಲ್ಲಾಗುತ್ತೆ ಬಾಂಬೆಯಲ್ಲಿ ನಡೆಯುತ್ತೆ ಯಾರ ಅಧ್ಯಕ್ಷತೆಯಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರ ಅಧಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಬಾಂಬೆಯಲ್ಲಿ ನೆಕ್ಸ್ಟ್ ನೋಡಿ ಆತ್ಮೀಯ ಸಮಾಜದ ಸ್ಥಾಪಕರು ಯಾರು ಕೇಳಿದ್ದಾರೆ ದಯಾನಂದ ಸರಸ್ವತಿ ಆತ್ಮಾನಂದ ರಾಜಾರಾಮ್ ಮೋಹನ್ ರಾಯ್ ಜ್ಯೋತಿಬಾ ಫುಲೆ ಯಾರಂತಂದ್ರೆ ಆತ್ಮೀಯ ಸಮಾಜ ಅಥವಾ ಆತ್ಮೀಯ ಸಭಾ ಸ್ಥಾಪಕರು ರಾಜಾ ಮೋಹನ್ ರಾಯ್ ಅವರು ಎಷ್ಟು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಆತ್ಮೀಯ ಸಭಾ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಇನ್ನು ಬ್ರಹ್ಮ ಸಮಾಜ ಸ್ಥಾಪ ಕೂಡ ಇವರೇ ಆಗಿರ್ತಾರೆ ಎಷ್ಟಾಗಂತಂದರೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ರಾಜಾರಾಮ್ ಸ್ಟಾರ್ಟ್ ಮಾಡ್ತಾರೆ ಇನ್ನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಂಬತ್ ಇಪ್ಪತ್ತೊಂಬತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ಸತಿ ಸಹಗಮನ ಪದ್ಧತಿ ನಿಷೇಧ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧನೂ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಗವರ್ನರ್ ಇರ್ತಾರೆ ಅವಾಗ ಸಿಫಾರಸಿನ ಮೂಲಕ ರದ್ದು ಮಾಡ್ತಾರೆ ಸತೀಶ್ ಸಗಮನ ಪದ್ಧತಿ ನಿಷೇಧ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಇನ್ನು ಇವರನ್ನು ಏನಂತ ಕರೀತಾರೆ ರಾಜಾ ರಾಮ್ ಮೋಹನ್ ಭಾರತೀಯ ನವೋದಯದ ಧ್ರುವ ತಾರೆ ಅಂತ ಕರೀತಾರೆ ರಾಜಾ ಮೋಹನ್ ರಾಯರನ್ನ ನೆಕ್ಸ್ಟ್ ನೋಡಿ ಬಂಗಾಳ ವಿಭಜನೆ ಸಮಯದಲ್ಲಿದ್ದ ವಯಸ್ಸರ ಯಾರು ಲಾರ್ಡ್ ರಿಪನ್ ಲಾರ್ಡ್ ಕರ್ಜನ್ ಲಾರ್ಡ್ ಮೇವು ಲಾರ್ಡ್ ಮಿಂಟು ಮೊದಲು ಬಂಗಾಳ ವಿಭಜನೆ ಯಾವಾಗ ನಿಮ್ಗೆ ಗೊತ್ತಿರಬೇಕು ನಡೆದಿದ್ದು ಅದು ಗೊತ್ತಿದ್ದರೆ ಈ ವಯಸ್ಸರಾಯ್ಗಳ ಹೆಸರು ತಂತಾನೆ ಬರುತ್ತೆ ಯಾವ ಸರಿಯಾಗಿ ನನಗೆ ಗೊತ್ತಿದೆ ಲಾರ್ಡ್ ಕರ್ಜನ್ ಅವರು ಇರ್ತಾರೆ ಅವಾಗ ಬಂಗಾಳ ವಿಭಜನೆ ಆದಾಗ ಆಗುತ್ತೆ ಅಂತಂದರೆ ಹತ್ತೊಂಬತ್ತು ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆ ಆಗುತ್ತೆ ಯಾವಾಗ ಹತ್ತೊಂಬತ್ತು ಐದು ಅಕ್ಟೋಬರ್ ಹದಿನಾರರಂದು ಅವಾಗ ಯಾರು ಇರ್ತಾರೆ ವಯಸ್ಸರಾಯ ಲಾರ್ಡ್ ಕರ್ಜನು ಇನ್ನು ರದ್ದು ಮಾಡಿ ನಿಮ್ಗೆ ಗೊತ್ತಿರ್ಬೇಕು ಯಾರು ರದ್ದು ಮಾಡ್ತಾರೆ ಬಂಗಾಳ ವಿಭಜನೆ ರದ್ದು ಮಾಡಿದ್ದು ಯಾರಂತಂದ್ರೆ ಲಾರ್ಡ್ ಹಾರ್ಡಿಂಜಾ ಟೂ ಅವರು ಹಾರ್ಡಿಂಜಾ ಟೂ ಅವರು ಬಂಗಾಳ ವಿಭಜನ ರದ್ದು ಮಾಡ್ತಾರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಈ ರಿಪ್ಪನವರನ್ನು ಏನು ಕರೀತಾರೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪರನ್ನು ಮಾಡ್ತಾರೆ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ ಇವರನ್ನು ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯದ ಹದಿನೈದನೇ ವಿಧಾನಸಭೆಗೆ ಆಂಗ್ಲೋ ಇಂಡಿಯನ್ ಸದಸ್ಯರನ್ನಾಗಿ ಯಾರನ್ನು ನಾಮನಿರ್ದೇಶನ ಮಾಡಲಾಯಿತು ಜಾರ್ಜ್ ಬೇಕರ್ ಜಾರ್ಜ್ ಬರ್ನಾಡಿಸ್ ವಿನಿಶಾ ನೀರು ರಿಚರ್ಡ್ ಹೇ ಯಾರಂತಂದರೆ ಅವಾಗ ವಿನಿಶಾ ನೀರು ಅವರು ಈಗ ಪ್ರಸ್ತುತ ಆಂಗ್ಲೋ ಇಂಡಿಯನನ್ನು ತೆಗೆದುಹಾಕಲಾಗಿದೆ ನೀರಿನ ನಾಲ್ಕನೇ ವಿ ತಿದ್ದುಪಡಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ಸದಸ್ಯತ್ವ ತೆಗೆದುಹಾಕಲಾಗಿದೆ ಸಂವಿಧಾನದಿಂದ ಯಾವ ವಿಧಿಯಲ್ಲಿ ಬರುತ್ತೆ ಅಂತಂದರೆ ಆಂಗ್ಲೋ ಇಂಡಿಯನ್ ರಾಜ್ಯ ವಿಧಾನಸಭೆಗೆ ಅಂತಂದರೆ ಮುನ್ನೂರ ಮೂವತ್ತ್ ಮೂರನೇ ವಿಧಿ ಇನ್ನು ಲೋಕಸಭೆಗೆ ಲೋಕಸಭೆಯಲ್ಲಿ ಮುನ್ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಇಬ್ಬರನ್ನು ಆಂಗ್ಲೋ ಇಂಡಿಯನ್ ನೇಮಕ ಮಾಡ್ತಿದ್ದರು ಈ ನಮ್ಮ ರಾಜ್ಯದಲ್ಲಿ ಯಾರಿದ್ರು ವಿನಿಶಾ ನೀರು ಅವರು ಪ್ರಸ್ತುತಿ ಏನು ಮಾಡಿದರೆ ಜನವರಿ ಎರಡು ಸಾವಿರ ಇಪ್ಪತ್ತು ಜನವರಿ ತಿಂಗಳಲ್ಲಿ ಈ ತಿದ್ದುಪಡಿ ಮಾಡಿದ್ರು ನೂರ ನಾಲ್ಕನೇ ತಿದ್ದುಪಡಿ ಮಾಡಿ ಆಂಗ್ಲೋ ಇಂಡಿಯನ್ ಸದಸ್ಯತ್ವವನ್ನು ತೆಗೆದು ಹಾಕಲಾಗಿದೆ ನೂರ ನಾಲ್ಕನೇ ತಿದ್ದುಪಡಿ ನೆಕ್ಸ್ಟ್ ನೋಡಿ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಮೊಹಮ್ಮದ್ ಗೋರಿ ಕುತ್ಬುದ್ದೀನ್ ಐಬಕ್ ಗಿಯಾಸುದ್ದೀನ್ ಜಲಾಲುದ್ದೀನ್ ಯಾರು ಯಾರಂತಂದ್ರೆ ಗುಲಾಮಿ ಸಂತತಿ ಅಂತಂದ್ರೆ ಕುತ್ಬುದ್ದೀನ್ ಐಬಕ್ ಸ್ಥಾಪಕ ಗುಲಾಮಿ ಸಂತತಿಯ ಸ್ಥಾಪಕ ಯಾರಂತಂದ್ರೆ ಕುತುಬುದ್ದೀನ್ ಐಬಗ್ ಎಷ್ಟು ಸ್ಟಾರ್ಟ್ ಮಾಡ್ತಾನೆ ಹನ್ನೆರಡು ನೂರ ಆರರಿಂದ ಸ್ಟಾರ್ಟ್ ಆಗುತ್ತೆ ಕುತುಬುದ್ದೀನ್ ಗುಲಾಮಿ ಸಂತತಿ ಇದರಲ್ಲಿ ಇವ ಏನು ಮಾಡ್ತಾನೆ ಅಂತಂದರೆ ಮಿನಾರ್ ಮಿನಾರನ್ನು ಸ್ಟಾರ್ಟ್ ಮಾಡ್ತಾನೆ ಅಡಿಪಾಯ ಆಗ್ತಾನೆ ಕುತು ಯಾರು ಕುತುಬುದ್ದೀನು ಕುತುಬ್ ಮಿನಾರು ದೆಹಲಿಯಲ್ಲಿ ಇದೆ ಕುತುಬ್ ಮಿನಾರು ಇದನ್ನು ಅಡಿಪಾಯ ಹಾಕ್ತಾನೆ ಇದನ್ನು ಪೂರ್ಣಗೊಳಿಸೋದು ಯಾರು ಅಂತಂದರೆ ಇಲ್ ತಮಷ್ ಪೂರ್ಣಗೊಳಿಸ್ತಾನೆ ಇದನ್ನು ಇನ್ನು ಭಾರತದಲ್ಲಿ ಆಡಳಿತ ನಡೆಸಿದ ಮೊದಲ ಮುಸ್ಲಿಂ ಮನೆತನ ಕೂಡ ಗುಲಾಮಿ ಸಂತತಿ ಯಾವ ಮನೆತನ ಗುಲಾಮಿ ಸಂತತಿ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ರೈತರಿಗೆ ಉಚಿತ ವಿದ್ಯುತ್ ಘೋಷಣೆ ಮಾಡಿದ ರಾಜ್ಯ ಯಾವುದು ಆವಾಗ ಪರೀಕ್ಷೆ ನಡೆದಾಗ ಯಾವ್ದು ಮಾಡಿತ್ತು ಪರೀಕ್ಷೆ ನಡೆದಾಗ ತೆಲಂಗಾಣ ಮಾಡಿತ್ತು ಪರೀಕ್ಷೆ ನಡೆದಾಗ ತೆಲಂಗಾಣ ಪರೀಕ್ಷೆ ನಡೆದಿ ಪ್ರಸ್ತುತ ರಾಜಸ್ಥಾನ ಕೂಡ ಉಚಿತ ವಿದ್ಯುತ್ತನ್ನು ಕೊಡಲಾಗಿದೆ ರೈತರಿಗೆ ಈ ಥರ ಕೇಳ್ತಾನೆ ಯಾವುದು ರಾಜಸ್ಥಾನ ಮತ್ತು ತೆಲಂಗಾಣ ಎರಡೂ ನೀಡಿವೆ ಪ್ರಸ್ತುತ ಆರು ಪರೀಕ್ಷೆ ನಡೆದಾಗ ತೆಲಂಗಾಣ ನೀಡಿತ್ತು ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದನ್ನು ಏನೆಂದು ಮರುನಾಮಕರಣ ಮಾಡಲಾಯಿತು ಪ್ರಯಾಗ್ರಾಜ್ ಅಯೋಧ್ಯೆ ಕರ್ಣಾಪುರ್ ಅಂಜನಾಪುರ ಯಾವ್ದು ಅಂತಂದರೆ ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಮರುನಾಮಕರಣ ಮಾಡಲಾಯಿತು ಪ್ರಯಾಗ್ರಾಜ್ ಅಲಹಾಬಾದಲ್ಲಿ ನಡೀತಾ ಕುಂಭಮೇಳ ನಡೆಯುತ್ತೆ ಹನ್ನೆರಡು ವರ್ಷಗಳೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ ಅಲಹಾಬಾದ್ನಲ್ಲಿ ಉತ್ತರ ಪ್ರದೇಶ ಅಲಹಾಬಾದ್ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ಇನ್ನು ಅಯೋಧ್ಯೆನಾಗೆ ನಾವು ಮಾರಣ ಕಂಡು ಫೈಜಾಬಾದ್ ಅಯೋಧ್ಯೆಯನ್ನ ಫೈಜಾಬಾದ್ ಮೊದಲ ಹೆಸರು ಏನಿತ್ತು ಪೈಜಾಬಾದ್ ನೆಕ್ಸ್ಟ್ ನೋಡಿ ರಾಷ್ಟ್ರಪತಿಯವರು ರಾಷ್ಟ್ರ ತುರ್ತು ಪರಿಸ್ಥಿತಿ ಘೋಷಿಸಲು ಬಳಸುವ ಸಂವಿಧಾನದ ವಿಧಿ ಯಾವುದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರನೇ ವಿಧಿ ಮುನ್ನೂರ ಅರವತ್ತನೇ ವಿಧಿ ಮುನ್ನೂರ ಐವತ್ತನೇ ವಿಧಿ ಯಾವುದಪ್ಪ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರಬೇಕು ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಬಳಸ್ತಾರೆ ರಾಷ್ಟ್ರಪತಿಯವರು ಈ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಯಾವ ದೇಶದಿಂದ ಹೇರವಲ್ಪಡಲ್ಲ ಜರ್ಮನಿ ಸಂವಿಧಾನದಿಂದ ನೆಕ್ಸ್ಟ್ ನೋಡಿ ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯ ಇರೋದಲ್ಲೋ ಯಾವುದು ತಾಮ್ರ ಬೆಳ್ಳಿ ಬಂಗಾರ ಕಬ್ಬಿಣ ಕಬ್ಬಿಣ ಅವ್ರಿಗೆ ಪರಿಚಯ ಇರೋದಿಲ್ಲ ಸಿಂಧು ನಾಗರಿಕತೆ ಜನರಿಗೆ ಯಾವುದು ಪರಿಚಯ ಇರೋದಿಲ್ಲ ಕಬ್ಬಿಣ ಪರಿಚಯ ಇರೋದಿಲ್ಲ ಮತ್ತು ಬೆಳೆ ಅಂತಂದ್ರೆ ಕಬ್ಬು ಮತ್ತು ಪ್ರಾಣಿ ಅಂತಂದರೆ ಕುದುರೆ ಇವು ಮೂರು ಕೂಡ ಕ ನೋಡಿ ಸಿಂಧು ನಾಗರಿಕತೆ ಕಬ್ಬು ಪರಿ ಕಬ್ಬು ಪರಿಚಯ ಇರಲಿಲ್ಲ ಕುದುರೆ ಇರಲಿಲ್ಲ ಮತ್ತು ಕಬ್ಬಿಣ ಇವು ಮೂರು ಕೂಡ ಸಿಂಧು ನಾಗರಿಕತೆ ಜನರಿಗೆ ಪರಿಚಯ ಇರಲಾರದು ನೆಕ್ಸ್ಟ್ ನೋಡಿ ಕೋಡಿಂಗ್ ಅಂಡ್ ಡಿಕ್ಟ್ ಕೋಡಿಂಗ್ ಪ್ರಾಬ್ಲಮ್ ಇದೆ ಕಾವೇರಿಯನ್ನು ಈ ಥರ ಬರೆದಿದ್ದಾರೆ ಅದನ್ನು ಉಲ್ಟಾ ಮಾಡಿ ಬರೆದಿದ್ದಾರೆ ರಿವರ್ಸ್ ಬರೆದಿದ್ದಾರೆ ಅದನ್ನು ನೆಕ್ಸ್ಟ್ ಏನು ಕೇಳಿದ್ದಾನೆ ಕೃಷ್ಣ ಅನ್ನು ಹೇಗೆ ಸಂಕೇತಿಸುವ ಕೇಳಿದ್ದಾರೆ ಇದನ್ನು ರಿವರ್ಸ್ ಬರೆದು ಬಿಡಿ ಆನ್ಸರ್ ಅದಕ್ಕೆ ಬರುತ್ತೆ ಯಾವುದಪ್ಪ ನನಗೆ ಗೊತ್ತಿರೋದು ಆನ್ಸರ್ ನಾನು ಡೈರೆಕ್ಟನ್ನು ಹಾಕ್ಬಿಡ್ತೀನಿ ಏ ಅಂತ ಹಾಕ್ತೀನಿ ಏನು ಕೊಟ್ಟಿದ್ದಾನೆ ಕಾವೇರಿಯನ್ನು ರಿವರ್ಸ್ ಬರೆದು ಬಿಟ್ಟಿದ್ದಾನೆ ಫಸ್ಟಿಗೆ ಇದೆ ಲಾಸ್ಟಿಗೆ ಅದನ್ನೇ ಫಸ್ಟ್ ಫಸ್ಟ್ ತೊಗೊಂಡು ಬಿಟ್ಟರೆ ಸೇಮ್ ಅದು ಕೂಡ ಆ ಥರನೇ ಇದೆ ನೆಕ್ಸ್ಟ್ ನೋಡಿ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆ ಆದವರು ಯಾರು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಎಚ್ ಡಿ ದೇವೇಗೌಡ ಎಸ್ ಉಗ್ರಪ್ಪ ಯಾರು ಅಂತಂದ್ರೆ ವಾಲ್ಮೀಕಿ ಪ್ರಶಸ್ತಿಗೆ ಅವಾಗ ಪರೀಕ್ಷೆ ನಡೆದಾಗ ಎಚ್ ಡಿ ದೇವೇಗೌಡರು ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆದವರು ಯಾರು ಅಂತಂದ್ರೆ ಎಚ್ ಡಿ ದೇವೇಗೌಡರು ಮಣ್ಣಿನ ಮಗ ಅಂತ ಕರೀತಾರೆ ಎಚ್ ಡಿ ದೇವೇಗೌಡರ ಅಂತ ಕರೀತಾರೆ ಕರ್ನಾಟಕದ ಮಣ್ಣಿನ ಮಗ ಅಂತ ಕರೀತಾರೆ ಮಣ್ಣಿನ ಮಗ ನೆಕ್ಸ್ಟ್ ನೋಡಿ ಅಶೋಕನಿಗೆ ಬೌದ್ಧ ಧರ್ಮವನ್ನು ಸೇರುವಂತೆ ಪ್ರೇರೇಪಿಸಿದ ಬೌದ್ಧ ಸನ್ಯಾಸಿ ಯಾರು ವಸುಮಿತ್ರ ನಾಗಸೇನ ಉಪಾಲಿ ಉಪಗುಪ್ತ ಯಾರಂತಂದ್ರೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರಬೇಕು ಉಪಗುಪ್ತ ಉಪಗುಪ್ತನು ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರೇರೇಪಿಸಿದ ಯಾರಂತಂದ್ರೆ ಉಪಗುಪ್ತ ನೆಕ್ಸ್ಟ್ ನೋಡಿ ಇನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕನನ್ನ ಅಶೋಕನನ್ನ ಏನು ಕರೀತಾರೆ ಭಾರತೀಯ ಶಾಸನಗಳ ಪಿತಾಮಹ ಇವನ ಕಾಲಾವಧಿಯಲ್ಲಿ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದನೇ ಏನಾಗುತ್ತೆ ಕಳಿಂಗು ಯುದ್ಧ ಆಗುತ್ತೆ ಎರಡು ನೂರ ಅರವತ್ತೊಂದನೇ ಇಲ್ಲಿ ಕ್ರಿಸ್ತಪೂರ್ವ ನೆಕ್ಸ್ಟ್ ನೋಡಿ ಮಧ್ವಾಚಾರ್ಯರು ಸ್ಥಾಪಿಸಿದ ಸಿದ್ಧಾಂತ ಯಾವುದು ಮಧ್ವಾಚಾರ್ಯರು ಕೇಳಿದ ಆಪ್ಷನ್ಸ್ ನೋಡಿ ಅದ್ವೈತ ದ್ವೇತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ಯಾವುದಂತಂದ್ರೆ ಮಧ್ವಾಚಾರ್ಯರು ದ್ವೇತ ಸಿದ್ಧಾಂತ ಇದೇ ಒಂದು ಟ್ರಿಕ್ಸ್ ಇದೆ ಏನಿದೆ ಅಂತಂದರೆ ರವಿ ಆಶಾ ಮದುವೆಯಲ್ಲಿ ರವಿ ಆಶಾ ಮದುವೆಯಲ್ಲಿ ಬಸವನ ವಿಶಿಷ್ಟ ಶಕ್ತಿಯು ಧ್ವನಿ ಶುದ್ಧವಲ್ಲ ಧ್ವನಿ ಶುದ್ಧವಲ್ಲ ಧ್ವನಿ ಶುದ್ಧವಲ್ಲ ಅಂತ ಇದೆ ಟ್ರಿಕ್ಸ್ ನಮ್ಮ ಐಡಾಸ್ ಪರಮಲ್ಲಿ ಕೂಡ ಇದೆ ನೋಡಿ ಮಾಡಿದೀವಿ ನಮ್ಮ ಐಡಾಸ್ ಪರಮಹಿತಿಯಿಂದ ಅಲ್ಲಿ ಕೂಡ ಈ ಟ್ರಿಕ್ಸನ್ನು ಮಾಡಿದ್ವಿ ಅಲ್ಲಿ ಕೂಡ ನೀವು ನೋಡ್ಬೋದು ಹಲವು ಟ್ರಿಕ್ಸ್ಗಳಿವೆ ಅಲ್ಲಿ ಕೂಡ ನೀವು ನೋಡ್ಬೋದು ರವಿ ಅಂತಂದರೆ ರಾಮಾನುಚಾರ ಸಿದ್ಧಾಂತ ಯಾವುದು ವಿಶಿಷ್ಟ ಅದ್ವೈತ ಆ ಅಂತಂದರೆ ವಿಶ್ಯ ಅಂತಂದರೆ ಶಂಕರಾಚಾರ್ಯ ಅವರ ಸಿದ್ಧಾಂತ ಅದ್ವೈತ್ಯ ಇನ್ನು ಮ ಅಂತಂದರೆ ಮಧ್ವಾಚಾರ್ಯ ಅವರ ಸಿದ್ಧಾಂತ ಯಾವುದಂತಂದರೆ ದ್ವೇತ ಇನ್ನು ವಿಶಿಷ್ಟ ಶಕ್ತಿ ಅಂತಂದರೆ ಬಸವಣ್ಣವ್ರದು ಯಾವುದು ಇದು ಸಿದ್ಧಾಂತ ಕೊಟ್ಟಿನಲ್ಲಿ ಆಪ್ಷನ್ಸು ಶಕ್ತಿ ವಿಶಿಷ್ಟ ಅದ್ವೈತ ಬಸವಣ್ಣ ಬಸವಣ್ಣವ್ರದು ಇನ್ನು ಧ್ವನಿ ಅಂತಂದರೆ ಇದು ನಿಂಬಾರ್ಕ ನೀ ಅಂತಂದರೆ ನಿಂಬಾರ್ಕ ಅವ್ರ ಸಿದ್ಧಾಂತ ದ್ವೇತ ದ್ವೇತ ಇನ್ನು ಶುದ್ಧವಲ್ಲ ಅಂತಂದರೆ ವಲ್ಲಭಾಚಾರ್ಯ ಅವರದ ಸಿದ್ಧಾಂತ ಯಾವುದೇ ಶುದ್ವಾತ ಯಾವ ಸಿದ್ಧಾಂತ ಶುದ್ಧ್ವಾತ ನೆಕ್ಸ್ಟ್ ನೋಡಿ ಯುರೋಪಿನಿಂದ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವಾಸ್ಕೋಡಿ ಗಾಮ ಯಾವ ದೇಶದವನು ಇಂಗ್ಲೆಂಡ್ ಫ್ರಾನ್ಸ್ ಪೋರ್ಚುಗಲ್ ಹಾಲೆಂಡ್ ಯಾವ ದೇಶವ ಅಂತಂದರೆ ವಾಸ್ಕೋಡಿ ಗಾಮ ಪೋರ್ಚುಗಲ್ ದೇಶದವ ಎಷ್ಟ್ರಿಗೆ ಭಾರತಕ್ಕೆ ಬರ್ತಾನೆ ಅಂತ ನಿಮ್ಗೆ ಗೊತ್ತಿರಬೇಕು ಹದಿನಾಲ್ಕುನೂರ ತೊಂಬತ್ತೆಂಟು ಹದಿನಾಲ್ಕುನೂರ ತೊಂಬತ್ತೆಂಟು ದಿನ ನಿಮಗೆ ಗೊತ್ತಿರಬೇಕು ಮೇ ಇಪ್ಪತ್ತು ಹದಿನೆಂಟುನೂರ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ಕೇರಳದ ಕಾಲಿಕಟ್ಟಿಗೆ ಬರ್ತಾನೆ ಅವು ಇವ್ನಿಗೆ ಸ್ವಾಗತ ಮಾಡಿದ ಅರಸ ಕೇಳಿ ಗೊತ್ತಿರ್ಬೇಕು ನಿಮಗೆ ಜಾಮೂರಿಯನ್ ಅರಸ ಇವನಿಗೆ ಸ್ವಾಗತ ಮಾಡ್ತಾನೆ ಯಾರನ್ನ ವಾಸ್ಕೋಡಿ ಗಾಮನನ್ನು ನೆಕ್ಸ್ಟ್ ನೋಡಿ ಎರಡು ಮೂರು ಐದು ಏಳು ಈ ಥರ ಸಿರೀಸ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಯಾವ್ದು ಸಂಖ್ಯೆ ಅಂತ ಕೇಳಿದಾನೆ ಗೊತ್ತಿರ್ಬೇಕು ಇಲ್ಲಿ ಎಷ್ಟು ಎರಡು ಮೂರು ಈ ಥರ ಕೊಟ್ಟಿದ್ದಾನೆ ಹೌದು ಯಾವ್ದಪ್ಪ ಆನ್ಸರ್ ಅಂತಂದರೆ ಹನ್ನೊಂದು ಬರಬೇಕು ಸರಿಯಾದ ಉತ್ತರ ಹನ್ನೊಂದು ಇದು ಎರಡಲ್ಲ ಮೂರು ಎರಡು ಮೂರು ಹನ್ನೊಂದು ಆಗುತ್ತೆ ಆನ್ಸರ್ ನೋಡಿ ಸರಿಯಾದ ಉತ್ತರ ಹನ್ನೊಂದು ನೆಕ್ಸ್ಟ್ ನೋಡಿ ರಾಜೀವನು ಹದಿನೈದು ವರ್ಷಗಳ ನಂತರ ವಯಸ್ಸು ಐದು ವರ್ಷದ ಹಿಂದಿನ ವಯಸ್ಸಿಗಿಂತ ಐದು ಪಟ್ಟಾದರೆ ಅವನು ಈಗಿನ ವಯಸ್ಸು ಅಂತ ಕೇಳಿದಾನೆ ಇದು ಈಜಿ ಇದೆ ಏಜೆಂಟ್ ವಯಸ್ಸಿನ ಮೇಲೆ ಸಮಸ್ಯೆ ಇದೆ ಆನ್ಸರ್ ಅಂದರೆ ಹತ್ತು ವರ್ಷ ನೆಕ್ಸ್ಟ್ ನೋಡಿ ನೂರ ಐವತ್ತು ಮೀಟ್ರ್ ಉದ್ದದ ರೈಲು ತೊಂಬತ್ತು ಕಿಲೋಮೀಟರ್ ಗಂಟೆ ಅಂತೆ ಚಲಿಸುತ್ತಿರುತ್ತದೆ ಈ ರೈಲು ನೂರ ಐವತ್ತು ಮೀಟರ್ ಉದ್ದದ ರೈಲು ನಿಲ್ದಾಣದ ಹಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಈ ಥರ ಪ್ರಾಬ್ಲಮ್ಸ್ ನೋಡೋ ಈ ಥರ ಬಿಡಿಸ್ಬೋದು ಈ ಥರ ಕೇಳಿದಾನೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋದು ಏನು ಕೊಟ್ಟಿದ್ದಾನೆ ನೂರ ಐವತ್ತು ಮೀಟರ್ ಉದ್ದದ ರೈಲು ಅಂತ ಕೊಟ್ಟಿದ್ದಾನೆ ಎಷ್ಟು ಗಂಟೆಗೆ ಎಷ್ಟು ಹೋಗುತ್ತೆ ತೊಂಬತ್ತು ಕಿಲೋಮೀಟ್ರ್ ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಒಂದು ಗಂಟೆಗೆ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಪರ್ ಗಂಟೆ ಹೋಗುತ್ತೆ ಅವನು ಏನು ಕೇಳ್ತಾನೆ ನೂರ ಐವತ್ತು ಮೀಟರ್ ಉದ್ದದ ರೈಲು ಒಂದು ಹಾಟಲು ತೆಗೆದುಕೊಳ್ಳುವ ಸಮಯ ಇದ್ದಾನೆ ಅದಕ್ಕೆ ನಾವು ಏನು ಮಾಡೋದು ನಮ್ಗೊಂದು ಗೊತ್ತಿರಬೇಕು ಫಾರ್ಮುಲಾ ಎಸ್ ಸಿಕ್ಕೊಟ್ಟು ಡಿ ಬೈ ಟು ಇದನ್ನು ಈ ಥರ ಹಾಕ್ಕೊಂಡ್ಬಿಡಿ ಫಸ್ಟಿಗೆ ನಿಮ್ಮ ಪ್ರಾಬ್ಲಮ್ ಗೊತ್ತಿರಬೇಡಿ ಎಷ್ಟು ಹಾಕ್ಕೊಳ್ಳಿ ಏನು ಕೊಟ್ಟಿದ್ದೆ ನಾವು ಏನು ಕೇಳಿ ಕಂಡಿಡೋ ಅಂತ ಕೇಳಿದಾನೆ ಟೈಮ್ ನಾವು ಏನು ಕೊಟ್ಟಿದ್ದಾನೆ ಸ್ಪೀಡ್ ಕೊಟ್ಟಿದ್ದಾನೆ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ ಗೊತ್ತಾಯಿತು ಡಿಸ್ಟೆನ್ಸ್ ಎಟ್ಟಿದೆ ನೂರ ಐವತ್ತು ಮೀಟ್ರ್ ಇನ್ನೊಂದು ರೈಲ್ವೇದು ನೂರ ಐವತ್ತು ಮೀಟ್ರ್ ಆದರೆ ಡಿ ರೈಲ್ವೆ ನಿಲ್ದಾಣದು ನೂರೈವತ್ತು ಮೀಟ್ರ್ ಎಷ್ಟಾಯಿತು ಮುನ್ನೂರು ಮೀಟ್ರ್ ಆಗುತ್ತೆ ಮುನ್ನೂರು ಮೀಟ್ರ್ ಆಗುತ್ತೆ ಅದು ಆ್ಯಡ್ ಮಾಡ್ಕೊಳ್ಳಿ ಏನು ನಮ್ಗೆ ಕಂಡಿಡಬೇಕಾಗಿದ್ದು ಏನು ಟಿ ಈ ಟಿ ಇಲ್ಲಿ ಬತ್ತಂದರೆ ಏನಾಗುತ್ತೆ ಡಿ ಬೈ ಎಸ್ ಈ ಥರ ಆಗುತ್ತೆ ಇದು ಇಲ್ಲಿ ಹೋಗುತ್ತೆ ಕ್ರಾಸ್ ಆಗುತ್ತೆ ನೆಕ್ಸ್ಟ್ ಏನು ನಿಮ್ಗೆ ಗೊತ್ತಾಯಿತು ಈಗ ಇದು ಫಾರ್ಮುಲಾ ನೆಕ್ಸ್ಟ್ ಏನು ಮಾಡ್ಕೋದು ಹೇಳಿದೀವಿ ನಾವು ಕೊಟ್ಟರು ಡಿಸ್ಟೆನ್ಸ್ಗಳನ್ನ ಎರಡು ಮಾಡ್ಕೊಳ್ಳಿ ಎಷ್ಟು ಕೊಟ್ಟಿದ್ದೀನಿ ನೂರೈವತ್ತು ನೂರೈವತ್ತು ಮುನ್ನೂರು ಮುನ್ನೂರು ಗಂಟೆಗೆ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಅವ್ರು ಏನು ಕೊಟ್ಟಿದ್ದಾರೆ ಸಮಯ ಇದು ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಫೈ ಬೈ ಏಯ್ಟೀನ್ ಅಂತ ಮಾಡ್ಕೋಬೇಕು ಸೆಕೆಂಡ್ ಒಳಗೆ ನೋಟ್ ಮಾಡ್ಕೋಬೇಕಾದ್ರೆ ಫೈ ಬೈ ಏಯ್ಟೀನು ಹದಿನೆಂಟು ಒಂಜಾ ಹದಿನೆಂಟು ಐದಲೇ ಎಷ್ಟಿತ್ತು ತೊಂಬತ್ತು ಹದಿನೆಂಟೈಲೆ ತೊಂಬತ್ತು ಈಗ ನಾವು ಏನು ಮಾಡೋದು ಮುನ್ನೂರನ್ನು ಐದೈದಲೇ ಇಪ್ಪತ್ತೈದನ್ನು ಮಾಡಿದ್ರೆ ಎಷ್ಟಾಗುತ್ತೆ ಹನ್ನೆರಡು ಸೆಕೆಂಡಿನಲ್ಲಿ ಎಷ್ಟು ಸಂಖ್ಯೆ ಎಷ್ಟಾಗುತ್ತೆ ಮುನ್ನೂರನ್ನು ಇಪ್ಪತ್ತೈದರಲ್ಲಿ ಭಾಗಿಸಿದ್ರೆ ಎಷ್ಟು ಬರುತ್ತೆ ಹನ್ನೆರಡು ಸರಿಯಾದ ಉತ್ತರ ಕೊಟ್ಟಿರೋ ಆನ್ಸರ್ ನೋಡಿ ಹನ್ನೆರಡು ಇದೆ ಅಲ್ಲ ನೋಡಿ ಆಪ್ಷನ್ ಎ ಕೊಟ್ಟಿದ ನೋಡಿ ಹನ್ನೆರಡು ಆಪ್ಷನ್ ಯಾವುದು ಎ ಹನ್ನೆರಡು ಸೆಕೆಂಡ್ನಲ್ಲಿ ದಾಟುತ್ತದೆ ಸೆಕೆಂಡು ನೆಕ್ಸ್ಟ್ ನೋಡಿ ಒಂದು ವಸ್ತು ನೂರ ಐವತ್ತು ರೂಪಾಯಿಗೆ ಕೊಂಡು ನೂರು ರೂಪಾಯಿಗಳಿಗೆ ಅದಕ್ಕೆ ಖರ್ಚು ಮಾಡಿ ಹೊಸ ವಸ್ತು ತಯಾರಿಸಿ ಮುನ್ನೂರಿಗೆ ಮಾರಿದರೆ ಆಗುವ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ಕೇಳಿದಾನೆ ಏನು ಮಾಡ್ತಾನೆ ಒಂದು ವಸ್ತುವನ್ನು ಎಷ್ಟು ರೂಪಾಯಿ ಕೊಡ್ಕೊತಾನೆ ನೂರು ರೂಪಾಯಿನ ಕೊಳ್ಕೊತಾನೆ ನೂರ ಐವತ್ತು ರೂಪಾಯಿ ಕೊಂಡು ಅದಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ ನೂರು ರೂಪಾಯಿ ಆದರೆ ಎಷ್ಟಾಯಿತು ಟೋಟಲ್ ಅವ್ನಿಗೆ ಎರಡು ನೂರ ಐವತ್ತು ರೂಪಾಯಿ ಅವ್ನಿಗೆ ಖರ್ಚಾಯಿತು ಅವನು ಮಾರೋದೆಷ್ಟು ಮುನ್ನೂರು ರೂಪಾಯಿ ಮಾರಿದ್ದಾನೆ ಅಂದರೆ ಲಾಭ ಆಗಿರುತ್ತೆ ಮಾಡಿದವನ ಕಷ್ಟ ಎಷ್ಟು ನೂರ ಐವತ್ತಾರು ಅವ್ನಿಗೆ ಮಾರೋದು ಮುನ್ನೂರು ಐವತ್ತು ರೂಪಾಯಿ ಲಾಭ ಆಯಿತು ಎಷ್ಟು ಲಾಭ ಆಯಿತು ಅಂತ ಅವ್ನು ಇದ್ದಾನೆ ಅದನ್ನು ಯಾವ ಥರ ಅಂತ ನೋಡಿ ಎಷ್ಟು ಲಾಭ ಆಗಿದೆ ನಮ್ಗೆ ಗೊತ್ತಾಗಿದೆ ಮುನ್ನೂರಲ್ಲಿ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆ ಕಳೆಯಿರಿ ಎಷ್ಟಾಗುತ್ತೆ ಮುನ್ನೂರಲ್ಲಿ ಎರಡು ನೂರ ಐವತ್ತು ಕಳೆಯಿರಿ ಎಷ್ಟಾಗುತ್ತೆ ಐವತ್ತು ಫಾರ್ಮುಲಾ ಇದೆ ಐವತ್ತು ಯಾವ ಥರ ಬಿಡಿಸ್ತೀನಿ ನೋಡಿ ಲಾಭ ಆಗೋದೆಷ್ಟು ಐವತ್ತು ಲಾಭ ಡಿವೈಡೆಡ್ ಬೈ ಎಷ್ಟಾಯಿತು ಮಾರುಕೊಂಡ ಬೆಲೆ ಎರಡು ನೂರ ಐವತ್ತು ಟೋಟಲ್ ಒಂದೆಷ್ಟು ಖರ್ಚು ಇಂಟು ಹಂಡ್ರೆಡು ಈ ಥರ ಫಾರ್ಮುರ್ ಹಾಕಲಿ ಬರುತ್ತೆ ಜೀರೋ ಜೀರೋ ಇತ್ತು ಐದು ಎರಡಲೇ ಐದು ಐದಲೇ ಐದು ಒಂದಲೇ ಐದು ಹತ್ತಲೇ ಎಷ್ಟು ಪರ್ಸೆಂಟ್ ಅವನಿಗೆ ಹತ್ತೆರಡು ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಅವನಿಗೇನಾಯಿತು ಲಾಭ ಆಯಿತು ಕೊಟ್ಟಿದ್ದಾನೆ ನೋಡಿ ಆನ್ಸರ್ ಯಾವುದು ಎ ಟ್ವೆಂಟಿ ಪರ್ಸೆಂಟು ಪ್ರಾಫಿಟ್ ಆಗುತ್ತೆ ಅವನಿಗೆ ನೆಕ್ಸ್ಟ್ ನೋಡಿ ಸಂವಿಧಾನ ರಚನಾ ಸಭೆಯ ಅಲ್ಪಸಂಖ್ಯಾತರು ಮತ್ತು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರು ಜವಾಹರಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರಂತಂದರೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತ ಸಮಿತಿಗಳ ಅಧ್ಯಕ್ಷತೆ ವಹಿಸಿರ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಪ ಸಮಿತಿ ಯಾರು ಅಂತಂದರೆ ಜೆ ಬಿ ಕುರುಪಲಾನಿಯವರು ಇರಿಸಿಕೊಂಡಿರ್ತಾರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಯಾರು ಅಂತಂದರೆ ಜೆ ಬಿ ಕೃಪಲಾನಿ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಎಷ್ಟು ವಿಧಾನ ಪರಿಷತ್ತು ಹೊಂದಿದೆ ಅಂತ ಕೇಳಿದಾನೆ ಅವಾಗ ಪರೀಕ್ಷೆ ನಡೆದಾಗ ಇದ್ದು ಅಂತಂದರೆ ಪರೀಕ್ಷೆ ನಡೆದಾಗ ಏಳು ಇದ್ದು ಪರೀಕ್ಷೆ ನಡೆದಾಗ ಏಳು ಈ ಪ್ರಸ್ತುತ ಎಷ್ಟಿದಾವೆ ಆರು ಪ್ರಸ್ತುತ ಎಷ್ಟಿದೆ ವಿಧಾನ ಪರಿಷತ್ತುಗಳ ಸಂಖ್ಯೆ ಆರು ಯಾವಪ್ಪ ಅಂತ ಹೇಳಿದೀನಿ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರು ಆಂಧ್ರ ಪ್ರದೇಶ ತೆಲಂಗಾಣ ಒಟ್ಟು ಆರು ಯಾವ್ದು ಹೋಗಿದೆ ಅಂತಂದರೆ ಜಮ್ಮು ಕಾಶ್ಮೀರನ್ನು ಹಾಕಲಾಗಿದೆ ನೆಕ್ಸ್ಟ್ ನೋಡಿ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನೆಂಟು ಯಾವ ದಿನ ಆಗುತ್ತೆ ಅಂತ ಕೇಳಿದ್ದಾರೆ ಇದು ಟೈಮ್ ಅಂಡ್ ಇದು ಕ್ಯಾಲೆಂಡರ್ ಪ್ರಾಬ್ಲಮ್ ಇದೆ ಯಾವ ಥರ ಬಿಡಿಸ್ಬೇಕಂತ ವೇ ಇದೆ ಅದನ್ನು ಮಾಡ್ಕೋಬಹುದು ಯಾವ್ದಾಗುತ್ತೆ ಸರಿಯಾದ ಉತ್ತರ ಅಂತಂದರೆ ಯಾವ ಥರ ಬಿಡಿಸ್ಬೇಕಂತ ಹೇಳ್ತೀನಿ ನೋಡಿ ಫಸ್ಟಿಗೆ ನೀವು ಇಷ್ಟು ನೋಡ್ಕೊಳ್ಳಿ ಒಂದು ನಾಲ್ಕು ಜೀರೋ ಟೂ ಫೈ ಜೀರೋ ತ್ರೀ ಸಿಕ್ಸು ಜೀರೋ ಇನ್ ಲಕ್ಷ್ಟಿಗೆ ಒನ್ ಫೋರ್ ಸಿಕ್ಸ್ ಇವು ಇಷ್ಟು ನಂಬರ್ ನಾನು ಪಿಟ್ಕೋಬೇಕು ಒನ್ ಫೋರ್ ಸಿಕ್ಸು ಇವು ಫಸ್ಟಿಗೆ ನೆನ್ಪಿಟ್ಕೊಳ್ಬೇಕು ಒಂದು ಅಂತಂದರೆ ಜನವರಿ ಇದು ಫೆಬ್ರವರಿ ಮಾರ್ಚು ಈಗ ನನಗೆ ಯಾವ ತಿಂಗಳು ಬೇಕು ಅಕ್ಟೋಬರ್ ಬೇಕು ಅಕ್ಟೋಬರ್ ಯಾವಾಗ ಬರುತ್ತೆ ಹತ್ತನೇ ತಿಂಗಳು ಅದೊಂದು ಒಂದು ಅಂತ ನೆನ್ಪಿಟ್ಕೊಂಡ್ಬಿಡಿ ಅಕ್ಟೋಬರ್ ಈ ಥರ ಬರ್ಕೊಳ್ಳಿ ಒನ್ ಡಬಲ್ ಫೋರ್ ಜೀರೋ ಟೂ ಫೈ ಜೀರೋ ತ್ರೀ ಸಿಕ್ಸು ಒನ್ ಫೋರ್ ಸಿಕ್ಸು ಯಾವ ಥರ ಅಂದರೆ ಇದು ಹನ್ನೆರಡರ ಸ್ಕ್ವೇರು ಮಾಡಿಕೊಡಿ ಹನ್ನೆರಡು ಸ್ಕ್ವೇರ್ ಎಷ್ಟಾಗುತ್ತೆ ನೂರ ನಲ್ವತ್ನಾಲ್ಕು ಇದು ಐದರ ಸ್ಕ್ವೇರ್ ಜೀರೋ ಹಾಕ್ಕೊಳ್ಳಿ ಇದು ಆರು ಸ್ಕ್ವೇರು ಇನ್ನು ಹನ್ನೆರಡು ಸ್ಕ್ವೇರ್ಗೆ ಎರಡು ಎರಡು ಮಾಡ್ಕೊಂಡು ಬಿಡಿ ಅಷ್ಟೇ ಬರುತ್ತಿದ್ದು ಇವೆಲ್ಲ ತಿಂಗಳುಗಳು ಒಂದು ಅದು ಯಾವ ಥರ ಬಿಡಿಸಬೇಕು ಅನ್ನೋದು ಈಗ ನನಗೆ ಗೊತ್ತಿದ್ದು ಅಕ್ಟೋಬರ್ ಎಷ್ಟಿತ್ತು ಕೋಡು ಒಂದಿತ್ತು ಒಂದು ಈಗ ಕೊಟ್ಟಿರುವ ಲಾಸ್ಟ್ ಇಯರ್ ಎಷ್ಟಿದೆ ಹದಿನೆಂಟು ದಿನ ಎಷ್ಟಿದೆ ಇಪ್ಪತ್ತೆರಡು ಇಪ್ಪತ್ತೆರಡು ಇದರಲ್ಲಿ ಅಧಿಕ ವರ್ಷಗಳ ಸಂಖ್ಯೆ ಎಷ್ಟು ಬರುತ್ತೆ ನೋಡಿ ಅಧಿಕ ವರ್ಷಗಳ ಸಂಖ್ಯೆ ಹದಿನೆಂಟನ್ನು ನಾಲ್ಕರಲ್ಲಿ ಭಾಗಿಸಿದ್ರೆ ಎಷ್ಟಾಗುತ್ತೆ ನಾಲ್ಕು ಬರುತ್ತೆ ನಾಲ್ಕು ಅಧಿಕ ವರ್ಷಗಳು ಬರುತ್ತೆ ಅದರಲ್ಲಿ ಟೋಟಲ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಒಂದು ಎಂಟು ಒಂಬತ್ತು ಹನ್ ಹನ್ನೊಂದು ಹದಿನೈದು ಮೂವತ್ತು ನಾಲ್ವತ್ತೈದು ನಲ್ವತ್ತೈದು ಆಯಿತು ಇದನ್ನು ಒಂದು ಮೈನಸ್ ಮಾಡ್ಕೊಳ್ಳಿ ಎರಡು ಮೈನಸ್ ಮಾಡ್ಕೊಂಡು ಬಿಡಿ ನಲ್ವತ್ತ್ಮೂರು ಆಗುತ್ತೆ ಯಾಕಂದರೆ ಎರಡು ಸಾವಿರದ ನಂತರ ಇತ್ತು ಎರಡು ಮೈನಸ್ ಮಾಡ್ಕೊಳ್ಳಿ ನಲ್ವತ್ತೈದರಲ್ಲಿ ಎರಡು ಮೈನಸ್ ಮಾಡಿದ್ರೆ ನಾಲ್ವತ್ಮೂರು ಬಂತು ನಾಲ್ವತ್ಮೂರನ್ನು ಏಳರೇ ಭಾಗಿಸ್ಬಿಡಿ ಏಳಲ್ಲಿ ಭಾಗಿಸ್ರಿಂದ ಎಷ್ಟಾಗುತ್ತೆ ಏಳು ಹಾರ್ಲಿ ನಲವತ್ತೆರಡು ಬರುತ್ತೆ ನೋಡಿ ಉಳಿದಿದೆ ಎಷ್ಟು ಒಂದು ಏನಿದೆ ಜೀರೋ ಅಂತಂದರೆ ಕ್ಯಾಲೆಂಡರ್ ಅಲ್ಲಿ ಏನು ಮಾಡುತ್ತೀವಿ ರವಿವಾರ ಅಂತ ಕನ್ಸಿಡರ್ ಮಾಡ್ತೀವಿ ಒಂದು ಅಂತಂದರೆ ಸೋಮವಾರ ಮಾಡ್ತೀವಿ ಒಂದು ಅಂದರೆ ಸೋಮವಾರ ಅಂದರೆ ಮಂಗಳವಾರ ಈ ಥರ ಇದೀಗ ನಮ್ಗೆ ಬಂದಿರೋದು ಯಾವುದು ಒಂದು ಬಂದಿದೆ ಶೇಷ ಎಷ್ಟು ಬಂದಿರುತ್ತೆ ಅದೇ ದಿನ ಇರುತ್ತೆ ಶೇಷ ಉಳಿದ ಎಷ್ಟು ಶೇಷ ಇರುತ್ತೆ ನೋಡಿ ಅದೇ ದಿನ ಇರುತ್ತೆ ಆದ ಕಾರಣ ಯಾವುದು ಆನ್ಸರ್ ಸೋಮವಾರ ಸರಿಯಾದ ಉತ್ತರ ಯಾವುದು ಸೋಮವಾರ ನಲವತ್ತೈದನೇ ಪ್ರಶ್ನೆ ನೋಡಿ ಒಂದು ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ಪ್ರಕಾಶನ ವಿಮಾಲಗಳಿಗೆ ಹೀಗೆ ಹೇಳುತ್ತಾನೆ ಅವನ ತಾಯಿಯು ನಿನ್ನ ತಂದೆಯ ಒಬ್ಬಳೇ ಮಗಳು ಹಾಗಾದರೆ ವಿಮಳರು ಆ ವ್ಯಕ್ತಿಗೆ ಏನಾಗಬೇಕು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಯಾವುದು ತಾಯಿ ಸರಿ ಇದು ಬ್ಲಡ್ ಆ್ಯಂಡ್ ರಿಲೇಷನ್ ಇದೆ ಇದು ಕೂಡ ನೀವು ಮಾಡಬಹುದು ನೆಕ್ಸ್ಟ್ ನೋಡಿ ಒಂದು ಕೆಲಸವನ್ನು ಎ ಯು ಇಪ್ಪತ್ತು ನಾಲ್ಕು ದಿನಗಳಲ್ಲಿ ಮುಗಿಸುತ್ತಾನೆ ಅದೇ ಕೆಲಸವನ್ನು ಯು ಮೂವತ್ತೆರಡು ದಿನಗಳಲ್ಲಿ ಮುಗಿಸುತ್ತಾನೆ ಮತ್ತು ಇಬ್ಬರು ಕೂಡ ಈ ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾರೆ ಯಾವ ಥರ ಪ್ರಾಬ್ ಹಾಕೊಳ್ಳಿ ಫಾರ್ಮುಲಾ ಅಂತಂದರೆ ಸರಿಯಾದ ಉತ್ತರ ಎ ಇದೆ ಎ ಇಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಹಾಕ್ಕೊಳ್ಳಿ ಆನ್ಸರ್ ಬರುತ್ತೆ ಈಗ ಎ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಬಿ ಕೊಟ್ಟಿದ್ದಾನೆ ಮೂವತ್ತೆರಡು ಹಾಕ್ಕೊಳ್ಳಿ ಸರಿಯಾದ ಆನ್ಸರ್ ಬರುತ್ತೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಸಲಿಗೆ ನಾಲ್ಕರ ವಾರ್ಷಿಕ ಬಡ್ಡಿ ದರದಂತೆ ಎರಡು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಎರಡು ಸಾವಿರ ಎರಡು ಸಾವಿರದ ಒನ್ನೂರು ಎರಡು ಸಾವಿರದ ಇನ್ನೂರು ಹತ್ತೊಂಬತ್ತು ನೂರು ಯಾವುದಂತಂದರೆ ಸರಿಯಾದ ಉತ್ತರ ಹಾಕೊಳ್ಳಿ ಗೊತ್ತಾಗುತ್ತೆ ಅದು ಫಾರ್ಮುಲಿಂದ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಅಪ್ಪ ಹಂಡ್ರೆಡು ಹಂಡ್ರೆಡು ಹಾಕೊಳ್ಳಿ ಸರಿಯಾದ ಆನ್ಸರ್ ಬರುತ್ತೆ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಎರಡು ಸಾವಿರ ಬರುತ್ತೆ ನೋಡಿ ಹಾಕೊಂಡು ನೋಡಿ ಎಷ್ಟಾಗುತ್ತೆ ಅಸಲು ಎಷ್ಟಿದೆ ಪಿ ಅಂತಂದರೆ ಅಸಲು ಎರಡು ಇಪ್ಪತ್ತು ಇಪ್ಪತ್ತೈದು ಸಾವಿರದ ಅಸಲು ಇಪ್ಪತ್ತೈದು ಸಾವಿರ ಹಸಿಲಿದ್ರೆ ಇಪ್ಪತ್ತೈದು ಸಾವಿರ ಹಸಿಲು ರೇಟ್ ಎಷ್ಟಿದೆ ನಾಲ್ಕು ವರ್ಷ ಎರಡು ವರ್ಷ ಅಪಾನ್ ಹಂಡ್ರೆಡು ಇವು ಜೀರೋ ಜೀರೋ ಹೋಗುತ್ತೆ ಎರಡು ನೂರ ಐವತ್ತು ನಾಲ್ಕಲೇ ಸಾವಿರ ಸಾವಿರ ಎರಡಲೇ ಎರಡು ಸಾವಿರ ಸರಿ ಎಷ್ಟು ಎರಡು ಸಾವಿರ ಒಂದು ಆ ಎತ್ತದ ಉದ್ದ ಹದಿನೆಂಟು ಸೆಂಟಿಮೀಟರ್ ಮತ್ತು ಅಗಲ ಹತ್ತು ಸೆಂಟಿಮೀಟರ್ ಆದರೆ ಆ ಆಯತ್ತದ ವಿಸ್ತೀರ್ಣ ಎಷ್ಟು ಎಂದು ಕೇಳ್ತಾರೆ ಆಯಿತು ವಿಸ್ತರಣೆ ನಿಮ್ಗೆ ಗೊತ್ತಿರಬೇಕು ಲೆಂತ್ ಇಂಟು ಬೇಸ್ ಸ ಫಾರ್ಮುಲಾ ಏನು ಲೆಂತ್ ಎಲ್ ಇಂಟು ಬಿ ಅಂತ ಫಾರ್ಮುಲಾ ಇದೆ ಈ ಥರ ಕೇಳಿದ್ರೆ ಏನು ಕೊಟ್ಟಿದ್ದೀನಿ ಉದ್ದ ಕೊಟ್ಟಿದ್ದೀನಿ ಎಷ್ಟಿದೆ ಹದಿನೆಂಟು ಲೆಂತು ಆಗಲ್ಲ ಎಷ್ಟಿದೆ ಹತ್ತು ಎಷ್ಟಾಗುತ್ತೆ ಹದಿನೆಂಟು ಹತ್ತಲೆ ನೂರ ಎಂಬತ್ತು ಸೆಂಟಿಮೀಟರ್ ಯಾವುದಿದೆ ನೋಡಿಲಿ ನೂರ ಎಂಬತ್ತು ಸೆಂಟಿಮೀಟ್ರ್ ಇದೆ ಕಿಲೋಮೀಟ್ರ್ ಇದೆ ಕಿಲೋಮೀಟ್ರ್ ಇದೆ ಚದರ ಮೈಲ್ ಇದೆ ಯಾವುದು ನಮ್ಗೆ ಗೊತ್ತಿರಬೇಕು ಸೆಂಟಿಮೀಟ್ರ್ ಯಾವ್ದು ಕೊಟ್ಟಿರ್ತಾರೆ ನೋಡಿ ಯೂನಿಟು ಅದೇ ಆನ್ಸರ್ ಇರುತ್ತೆ ಅಲ್ಲಿ ಕೂಡ ನೂರ ಎಂಬತ್ತು ಸೆಂಟಿಮೀಟ್ರ್ ಚದರ ಸೆಂಟಿಮೀಟ್ರ್ ಆಪ್ಷನ್ ಎ ನೆಕ್ಸ್ಟ್ ನೋಡಿ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ದೀಪಕ್ ಮಿಶ್ರಾ ರಂಜನ್ ಗೊಗೊಯ್ ಇಂದಿರಾ ಬ್ಯಾನರ್ಜಿ ಎಚ್ ಎಲ್ ದತ್ತು ಅವ ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ ಅಂತಂದರೆ ರಂಜನ್ ಗೊಗೊಯ್ ಅವರು ಇರ್ತಾರೆ ರಂಜನ್ ಗೊಗೊಯ್ ಅವರು ಈ ಪ್ರಸ್ತುತ ಯಾರಿದ್ದಾರೆ ಅಂದರೆ ಶರತ್ ಚಂದ್ರ ಬೊಬ್ಡೆ ಅವರಿದ್ದಾರೆ ಪ್ರಸ್ತುತ ಶರತ್ ಚಂದ್ರ ಬೊಬ್ಡೆ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನೋಡಿ ಐವತ್ತು ಪ್ರಶ್ನೆ ಇದು ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಪಂಚಾಯಿತಿ ಸದಸ್ಯತ್ವಕ್ಕೆ ಅನರ್ಹ ಎಂಬ ಸುಪ್ರೀಂ ಕೋರ್ಟ್ ತೀರ್ಪು ಯಾವ ರೀ ರಾಜ್ಯಕ್ಕೆ ಅನ್ವಯಿಸುತ್ತದೆ ಬಿಹಾರು ಒರಿಸ್ಸಾ ಗೋವಾ ಕರ್ನಾಟಕ ಯಾವಂತಂದರೆ ಒಡಿಸ್ಸಾ ಒಡಿಸ್ಸಾ ತಂದಿತ್ತು ಒಡಿಸ್ಸಾ ಈ ಪ್ರಸ್ತುತ ಒಡಿಸ್ಸಾದ ಮುಖ್ಯಮಂತ್ರಿ ಯಾರು ಅಂತಂದರೆ ನವೀನ್ ಪಟ್ನಾಯಕ್ ಇದ್ದಾರೆ ಅವ್ರ ಪಕ್ಷ ಬಿಜು ದನ್ ಜನತಾದಳ ಬಿ ಜೆ ಡಿ ನವೀನ್ ಪಟ್ನಾಯಕ್ ಅವ್ರ ಪಕ್ಷ ಯಾವುದು ಬಿ ಜೆ ಡಿ ಬಿಜು ಜನತಾದಳ ಇನ್ನು ಒಡಿಸ್ಸಾದವ್ರು ಯಾರಂತೆ ಅ ಬಿ ಜೆ ಡಿ ಪಕ್ಷದಂತೆ ಯಾರಾಗುತ್ತಾರೆ ಅತಿ ಕಿರಿಯ ಸಂಸದಿ ಚಂದ್ರಾಣಿ ಮುರ್ಮು ಅವರು ಕೂಡ ಬಿ ಜೆ ಡಿ ಪಕ್ಷದವರು ಇನ್ನು ಇಲ್ಲಿಗೆ ಪಾರ್ಟ್ ಒನ್ ಮುಗಿತು ಐವತ್ತು ಪ್ರಶ್ನೆಗಳ ಸಂಪೂರ್ಣ ಚರ್ಚೆ ಮುಗಿತು ಉಳಿದ ಐವತ್ತೊಂದರಿಂದ ನೂರು ಪ್ರಶ್ನೆಗಳನ್ನು ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಲ್ಲಿ ಕೂಡ ನೀವು ನೋಡಬಹುದು ಪಾರ್ಟ್ ಟೂ ಅನ್ನು ಒಂದು ವಿಶೇಷ ಸೂಚನೆ ನೋಡಿ ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ ನಮ್ಮ ಐಡಾಸ್ಪುರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ತಲುಪುವವರೆಗೂ ಸಹಾಯ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಗಾಡ್ ಬ್ಲೆಸ್ ಯು ಆಲ್